ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಭುತಾಸುರಸೌಖ್ಯದುಃಖಸತ್ಕಾರಣಾಯ ವಿಕತಾಯ ನಮೋ ನಮಸ್ತೆ. ಭಗವಂತನಿಗೂ ಜೀವನಿಗೂ ಘನಿಷ್ಠವಾದ ಸಂಬಂಧ ಅನಾದಿ ಕಾಲದಿಂದ ಇದೆ. ಪ್ರತಿ ಜನ್ಮದಲ್ಲಿಯೂ ಇದೆ, ಪ್ರತಿ ಕ್ಷಣದಲ್ಲಿಯೂ ಇದೆ. ಪರಮಾತ್ಮನ ಅನುಗ್ರಹ, ಭಗವಂತನ ಉಪಕಾರ, ಇದು ಯಾವುದೋ ದೊಡ್ಡ ದೊಡ್ಡ ಪ್ರಸಂಗಗಳಲ್ಲಿ ಮಾತ್ರ ನಮಗೂ ಭಗವಂತನಿಗೂ ಉಂಟು ಅಂತ ತಿಳಿಯಬೇಡಿ. ಕ್ಷಣದೊಳಗೆ ಅನಂತ ಭಾಗ ಮಾಡಿದರೂ ಪ್ರತಿಯೊಂದು ಹಂತದಲ್ಲಿಯೂ ಭಗವಂತನ ಅನಂತ ಉಪಕಾರ ಇದೆ. ಮಾತುಗಳು ದೊಡ್ಡದಾಗಬಹುದು, ಆದರೆ ಇದರೊಳಗೆ ಅಸತ್ಯತೆ ಯಾವುದೂ ಇಲ್ಲ. ನಾವು ತಿಳಿದದ್ದು ಕ್ಷಣವೇ ಕೊನೆಯದು ಅಂತ. ಕ್ಷಣ ಇದು ಕೊನೆಯದಲ್ಲ, ಕ್ಷಣದೊಳಗೆ ಮತ್ತೆ ಭಾಗಗಳಿವೆ. ಕೆಲವು ಸೂಕ್ಷ್ಮವಾದ ಯಂತ್ರಗಳಿಂದ ಎಲೆಕ್ಟ್ರಾನಿಕ್ ವಾಚ್ಗಳಲ್ಲಿ ನೀವು ನೋಡಬಹುದು, ಕ್ಷಣದೊಳಗೆ ಮತ್ತೆ ಸೂಕ್ಷ್ಮ ಭಾಗ, ಒಂದು ಸೆಕೆಂಡಿನೊಳಗೆ ಮತ್ತೆ ಭಾಗಗಳನ್ನು ಮಾಡ್ತಾರೆ. ರೇಸ್ ಕೋರ್ಸ್ ಒಳಗೆ ಅದನ್ನು ಉಪಯೋಗಿಸ್ತಾರೆ. ಒಂದೇ ಕ್ಷಣದೊಳಗೆ ಎರಡೂ ಕುದುರೆಗಳು ಸೇರಿರಬಹುದು, ಆದರೆ ಆ ಸೆಕೆಂಡಿನೊಳಗಿನ ಸೂಕ್ಷ್ಮವಾದ ನೂರಾರು ಭಾಗಗಳಲ್ಲಿ ಮೊದಲನೆಯ ಭಾಗದಲ್ಲಿ ಸೇರಿದ್ಯಾವುದು, ಆಮೇಲೆ ಸೇರಿದ್ಯಾವುದು, ಅಷ್ಟು ಸೂಕ್ಷ್ಮ ವಿಚಾರ ಮಾಡ್ತಾರೆ. ಅದರ ಮೇಲೆ ಅವರಿಗೆ ಹಣದಲ್ಲಿ ವ್ಯತ್ಯಾಸ ಇರುತ್ತೆ. ಗಂಟೆಗಟ್ಟಲೆ ಹರಟೆ ಹೊಡೆದು ವ್ಯರ್ಥ ಕಾಲ ಕಳೆಯುವವರಿಗೆ ಅವರಿಗೆ ಕ್ಷಣಗಳ ಕಿಮ್ಮತ್ತೇ ಇಲ್ಲ, ಗಂಟೆಗಳೇ ಸಾಕು ಅವರಿಗೆ. ಇನ್ನು ಕ್ಷಣದೊಳಗೂ ಇರುವ ಸೂಕ್ಷ್ಮ ಭಾಗದ ವಿಚಾರ ಮಾಡೋದು ಬೇಕಾಗಿಲ್ಲ ಅಂತ ಅದನ್ನು ಬಿಟ್ಟಿದ್ದಾರೆ. ಆದರೆ ಕ್ಷಣದೊಳಗೆ ನೂರಲ್ಲ, ಸಾವಿರ ಅಲ್ಲ, ಭಾಗ ಮಾಡುವ ಯೋಗ್ಯತೆ ಇದ್ದಷ್ಟು ಭಾಗ ಮಾಡಬಹುದು, ಅಷ್ಟು ಭಾಗಗಳಿವೆ ಪ್ರಾಮಾಣಿಕವಾಗಿ. ಅಂತಹ ಪ್ರತಿ ಸಣ್ಣ ಭಾಗದೊಳಗೂ ಕೂಡ ಭಗವಂತನ ಉಪಕಾರಗಳು ನಮಗೆ ಇದೆ ಅಲ್ಲ, ಇವೆ. ಹತ್ತಲ್ಲ ನೂರಲ್ಲ, ಅನಂತ ಉಪಕಾರಗಳಿವೆ. ಇದನ್ನು ನಾವು ಆಲೋಚನೆ ಮಾಡಿದಾಗ ಆಲೋಚನೆ ಮಾಡಿದ್ವಿ. ನಿಜವಾಗಿ ಜೀವನದಲ್ಲಿ ನೀವೆಲ್ಲ ಬಹಳ ದೊಡ್ಡ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದೀವಿ, ಶ್ರವಣ ಮಾಡ್ತಾ ಇದ್ವಿ, ಇದು ಒಳ್ಳೆಯದೇ. ಅಧ್ಯಯನ ಇದು ಒಂದು, ಶ್ರವಣ ಜೊತೆಗೆ ಆಲೋಚನೆ, ಯಾವುದನ್ನ ಕೇಳುತ್ತಾನೆ ಅದನ್ನು ಚಿಂತನೆ ಮಾಡ್ತಾ ಇರುತ್ತೆ. ಒಂದೊಂದೇ ತತ್ವವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದಾಗ ಅದರ ನಿಜವಾದ ಮಹತ್ವ ನಮಗೆ ಅರ್ಥವಾಗುವುದಕ್ಕೆ ಸಾಧ್ಯ ಇದೆ. ಇದೊಂದನ್ನೇ ಆಲೋಚನೆ ಮಾಡಿ, ನೀವು ಮನೆಗೆ ಹೋದ ಮೇಲೆ ಆಲೋಚನೆ ಮಾಡಿ, ದೇವರ ಎದುರಿಗೆ ಕುಳಿತು ಧ್ಯಾನ ಮಾಡುವಾಗ ಅಥವಾ ಜಪ ಮಾಡುವಾಗ ಏನಿಲ್ಲದೆ ಇದಕ್ಕಾಗಿ ಸಮಯವನ್ನು ಹಾಕಿ ನೀವು ಧ್ಯಾನ ಮಾಡಿದ್ರು ತಪ್ಪಲ್ಲ. ಚಿಂತನೆ ಮಾಡಿ, ಏನಿದೆ ಹಾಗಾದರೆ, ಎಷ್ಟು ದೇವರ ಅನುಗ್ರಹ ನಮ್ಮ ಮೇಲೆ ಉಂಟಲ್ಲ, ಇದನ್ನು ವಿಚಾರ ಮಾಡಿ. ಕ್ಷಣದೊಳಗೆ ಅನಂತ ಭಾಗ ಇದೆ ಅನ್ನೋದನ್ನ ನೀವು ಒಪ್ಪಲೇಬೇಕು. ಯಾಕೆ ಅಂದ್ರೆ ಆ ಕೆಲಸ ಆಗತ್ತಲ್ಲ. ನನ್ನ ಕಣ್ಣೆದುರಿಗೆ ನೋಟು ಕಾಣಿಸಿದೆ, ತೆಗೆದುಕೊಳ್ಳಬೇಕು ಅಂತ ನನಗೆ ಇಚ್ಛೆ ಆಗಿ ನಾನು ತೆಗೆದುಕೊಳ್ಳುತ್ತೇನೆ. ಆದರೆ ನೋಟು ಕಂಡದ್ದು ನನ್ನ ಕಣ್ಣಿಗೆ, ಆ ಕಣ್ಣಿನಲ್ಲಿ ಬಿದ್ದ ನನ್ನ ನೋಟಿನ ಚಿತ್ರದ ಮೆಸೇಜು ನನ್ನ ಬ್ರೇನಿಗೆ ಹೋಗಬೇಕು. ಅವುಗಳು ನಮ್ಮ ಸೆಲ್ಗಳಿಂದ ಎಲೆಕ್ಟ್ರಾನಿಕ್ ವೇವ್ಸ್ಗಳ ಮೂಲಕ ಬ್ರೇನಿಗೆ ಹೋಗ್ತದೆ.
ಆ ಮೆಸೇಜ್ ಪಾಸ್ ಆನ್ ಆಗಿ ಬ್ರೈನಿಗೆ ಹೋಗಿ ಮತ್ತೆ ಬ್ರೈನಿನಿಂದ ತಿರುಗಿ ಮೆಸೇಜ್ ಪಾಸ್ ಆಗತ್ತೆ. ಅದು ನನ್ನ ಕೈವರೆಗೆ ಬರಬೇಕು, ಅದು ಸೆಲ್ಗಳ ಮೂಲಕವೇ ಬರಬೇಕು. 16 ಲಕ್ಷ ಸೆಲ್ಸ್ ಗಳನ್ನ ದಾಟಿ ಅದು ಒಂದಕ್ಕೊಂದು ಎಲೆಕ್ಟ್ರಾನಿಕ್ ವೇವ್ಸ್ ಗಳ ಮೂಲಕ ಆ ಮೆಸೇಜ್ ಮತ್ತೆ ನನ್ನ ಕೈಗೆ ಬರಬೇಕು. ಆಗ ನನ್ನ ಕೈ ಅದನ್ನ ಎತ್ತಬೇಕು. ನನ್ನ ಕಾಲಿಗೆ ಮುಳ್ಳು ನಟ್ಟರೂ ಸರಿ, ಕಾಲಿಗೆ ಕಲ್ಲು ಹತ್ತಿದ್ರೂ ಸರಿ, ಅಥವಾ ಇನ್ನೇನೆ ನೀರು ಹತ್ತಿದೆ, ಕಲ್ಲು ಹತ್ತಿದೆ, ಮಣ್ಣು ಹತ್ತಿದೆ, ನನಗೆ ಗೊತ್ತಾಗತ್ತೆ. ಕಾಲಿನಿಂದ ಅದು ಕೊನೆಯ ಭಾಗ ಕಾಲು, ಕಾಲಿನಿಂದ ತಲೆಯವರೆಗೆ, ಅಡಿಯಿಂದ ಉಡಿಯವರೆಗೆ ಆ ಮೆಸೇಜ್ ಬರಬೇಕು. ಇದೆಷ್ಟು ಹತ್ತಿರ ಅಲ್ಲ ಅಂತ ನೀವು ಅನ್ಬೋದು. ಹತ್ತಿರ ಅಂದ್ರೆ ಕಾಲು, ತೊಡೆ, ಹೊಟ್ಟೆ, ಎದೆ, ಮುಖ, ತಲೆ ಅನ್ನುವವನಿಗೆ ಹತ್ತಿರ. ಆದ್ರೆ ಸೆಲ್ಸ್ ಗಳ ಮೂಲಕ ಬರಬೇಕಾದರೆ ಬಿಲಿಯನ್ಸ್ ಆಫ್ ಸೆಲ್ಸ್ ಇದೆ, ಅಷ್ಟೆಲ್ಲವುಗಳ ಮೂಲಕ ಆ ಮೆಸೇಜ್ ಬ್ರೈನಿಗೆ ಬಂದು ಬ್ರೈನಿನಿಂದ ಮತ್ತೆ ಕೈಗೆ ಬಂದು ಕೈ ಮುಳು ತೆಗೀಬೇಕು. ಇದೆಷ್ಟೆಲ್ಲ ಆಗಲಿಕ್ಕೆ ಎಷ್ಟೊತ್ತು ಹಿಡಿಯುತ್ತದೆ? ಒಂದೇ ಕ್ಷಣದೊಳಗೆ ತಾನೇ ಇಷ್ಟ ಆಗೋದು. ಹಾಗಾದ್ರೆ ಒಂದು ಕ್ಷಣದೊಳಗೆ ಇಷ್ಟೆಲ್ಲ ಕೆಲಸ ಹೇಗಾಯ್ತು? ಒಂದು ಕ್ಷಣದೊಳಗಿನ ಲಕ್ಷಾಂತರ ಭಾಗಗಳಿವೆ, ಅದರೊಳಗಿನ ಮೊದಲನೇ ಭಾಗದೊಳಗೆ ಮೊದಲನೇ ಮೆಸೇಜ್ ಬಂತು, ಎರಡನೇ ಭಾಗದೊಳಗೆ ಮುಂದಿನ ಸೆಲ್ಲಿಗೆ ಮೆಸೇಜ್ ಹೋಯ್ತು ಅಂತ ಹೇಳಲೇಬೇಕಲ್ಲ. ಇಲ್ಲದೇ ಇದ್ರೆ ಅಲ್ಲಿನ ಮೆಸೇಜ್ ಬ್ರೈನ್ ಅವರಿಗೆ ಹೋಯ್ತು ಹೇಗೆ, ಬ್ರೈನಿಂದ ಬಂತು ಹೇಗೆ? ಕ್ಷಣ ಒಂದೇ, ಒಂದು ಕಾಲದಲ್ಲಿ ಒಂದು ಕೆಲಸ ಆಗುತ್ತೆ. ಹಾಗಾದ್ರೆ ಒಂದೇ ಕಾಲದಲ್ಲಿ ಇಷ್ಟೆಲ್ಲ ಆಗಿಲ್ಲ. ಆ ಕಾಲದೊಳಗಿನ ಸೂಕ್ಷ್ಮ ಭಾಗಗಳಲ್ಲಿ ಕ್ರಮವಾಗಿ ಆಗ್ತಾ ಹೋಗಿದೆ. ಹಾಗಾದ್ರೆ ಒಂದೇ ಕ್ಷಣದೊಳಗೆ ದೇವರು ನಮಗೆ ಎಷ್ಟು ಉಪಕಾರ ಮಾಡಿದಾಗಾಯ್ತು? ನನ್ನ ಕೈಗೆ ಹತ್ತಿದ್ದು, ಕಾಲಿಗೆ ಹತ್ತಿದ್ದು, ನನ್ನ ಕಿವಿಗೆ ಕೇಳಿಸಿದ್ದು ಬ್ರೈನಿಗೆ ಹೋಗಲಿಲ್ಲ, ಬ್ರೈನಿನ ಮೆಸೇಜ್ ನನ್ನ ಕೈಗೆ ಅಥವಾ ಕಾಲಿಗೆ ಬರಲಿಲ್ಲ, ಹಾರು ಕಿವಿಗೆ ಕೇಳಿಸಿದ್ದು. ಓಡಿದ್ದು ಕಾಲು, ಕಿವಿ ಅಲ್ಲ. ಕಿವಿ ಓಡಿದ್ರೆ ಗತಿ ಏನು? ಕೇಳಿದ್ದು ಕಿವಿ, ಓಡಿದ್ದು ಕಾಲು. ಹಾಗಾದ್ರೆ ಕಿವಿಯಿಂದ ತಲೆ, ತಲೆಯಿಂದ ಮತ್ತೆ ಕಾಲಿಗೆ ಪ್ರೇರಣೆ, ಇದೆಲ್ಲ ಆದದ್ದು ಎಷ್ಟೊತ್ತಿನ ಒಳಗೆ? ಒಂದು ಕ್ಷಣದೊಳಗೆ. ಹಾಗಾದ್ರೆ ಒಂದೇ ಕ್ಷಣದೊಳಗೆ ದೇವರು ನನ್ನನ್ನು ಸರಿಸಿದ ಪಕ್ಕಕ್ಕೆ. ಇದು ಸ್ಥೂಲ ದೃಷ್ಟಿ. ಸೂಕ್ಷ್ಮವಾಗಿ ವಿಚಾರ ಮಾಡುವುದರಲ್ಲಿ ದೇವರು ನನ್ನನ್ನು ಸರಿಸಲಿಲ್ಲ. ಬರೀ ಸರಿಸುವುದಕ್ಕೆ ನನ್ನ ದೇಹದೊಳಗೆ ಲಕ್ಷ ಲಕ್ಷ ಕ್ರಿಯೆಗಳೆಲ್ಲ ನಡೆದಿವೆ. ಇದು ಯಾರಿಗೆ ಆಲೋಚನೆಗೆ ಬರ್ತದೆ? ನಮಗೆ ನಮಗೆ ಆಲೋಚನೆಗೆ ಬರುವುದಿಲ್ಲ. ಹಾಗಾದ್ರೆ ನಮ್ಮ ಆಲೋಚನೆಗೆ ಇದು ಬರೋದೇ ಇಲ್ಲ ಅಂದ್ರೆ ನಾನು ಮಾಡ್ತೇನೆ ಅಂತ ಹೇಗೆ ಹೇಳಿಕೊಳ್ಳೋದು? ಇದನ್ನ ಕೃಷ್ಣ ಪರಮಾತ್ಮ ಹೇಳಿದ ಭಗವದ್ಗೀತೆಯಲ್ಲಿ, ಕರ್ಮಣ್ಯ ಕರ್ಮಯ ಪಶ್ಯೇ, ಒಂದೇ ಮಾತಿನೊಳಗೆ ಹೇಳಿದೆ ಕೃಷ್ಣ. ಅರ್ಜುನ ತಲೆ ಕೆಡಿಸಿಕೊಳ್ಳಬೇಡ, ಒಂದೇ ಮಾತಿನೊಳಗೆ ನಿನಗೆ ಹೇಳುತ್ತೇನೆ, ಕರ್ಮಣ್ಯ ಕರ್ಮಯ ಪಶ್ಯೇ. ನೀನು ಕರ್ಮ ಮಾಡುತ್ತಾ ಇರಬಹುದು, ಕರ್ಮ ಮಾಡುವಾಗ ನಾನು ಮಾಡಿಲ್ಲ ಅಂತ ತಿಳಿ, ಅಕರ್ಮಯ ಪಶ್ಯೇ. ಇದನ್ನ ಆಲೋಚನೆ ಮಾಡುವುದಕ್ಕೆ ನಮಗೆ ಸಾಧ್ಯ ಇಲ್ಲ, ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಮಾಡುವುದು ಹೇಗೆ? ಅಕರ್ಮಣಿಚ ಕರ್ಮಯ, ನಾನು ಕೆಲಸ ಮಾಡದೆ ಇದ್ದಾಗಲೂ ಮಲಗಿದಾಗಲೂ ಕನಸು ಕಾಣುವಾಗಲೂ ಭಗವಂತ ನನ್ನೊಳಗಿದ್ದು ಕರ್ಮವನ್ನು ಮಾಡುತ್ತಾನೆ. ಅಕರ್ಮಣಿಚ ಕರ್ಮಯ. ಒಂದ್ ಕಡೆಗೆ ಯಾವುದೋ ಒಂದು ಅಡ್ವೊಕೇಟ್ ಹತ್ರ ಒಂದು ಕೇಸ್ ಕೊಟ್ಟಿರ್ತೀರಿ, ಅವರು ಡೀಲ್ ಮಾಡ್ತಿರ್ತಾರೆ. ಕೋರ್ಟ್ ಒಳಗೆ ಡೇಟ್ ಇದ್ದಾಗ ಸರಿಯಾಗಿ ಹೋಗಿ ಹೋಗಿ ನೆನಪಿಸಿ ಫೀಸ್ ಕೊಡ್ಲಿ ಕೊಡದೇ ಇರಲಿ, ಕನಿಷ್ಠ ಹೊತ್ತಿಗೆ ಸರಿಯಾಗಿ ಹೋಗಿ ಅವನಿಗೆ ನೆನಪಿಸಿಕೊಡಬೇಕು, ಅವನ ಜೊತೆಗೆ ಕೋರ್ಟಿಗೆ ಹೋಗಬೇಕು, ಅಟೆಂಡ್ ಆಗಬೇಕು, ಅದಕ್ಕೆ ಏನ್ ಬೇಕೋ ಸಾಧನ ಸಲಕರಣೆಗಳನ್ನು ಒದಗಿಸಬೇಕು. ನಿಮ್ ಕೇಸ್ ಅನ್ನ ಗೆದ್ದು ಕೊಡ್ತಾರೆ, ಪರವಾಗಿಲ್ಲ, ಅದೇನು ಮಾಡುವುದಿಲ್ಲ. ಅವನೇ ಬಂದು ನನ್ನ ಮನೆಗೆ ಎಲ್ಲ ಮಾಹಿತಿಗಳನ್ನ ತೆಗೆದುಕೊಂಡು ಹೋಗಬೇಕು, ಅವನೇ ನಡೆಸಬೇಕು, ಅವನಿಗೇನ್ ಬೇಕಾಗಿದೆ? ನಿನಗೆ ಇಷ್ಟು ಇಂಟ್ರೆಸ್ಟ್ ಇಲ್ಲದೆ ಇದ್ಮೇಲೆ ನಿನ್ ಕೇಸ್ ನಾನು ನಡೆಸುವುದಿಲ್ಲ ಅಂತ ಫೈಲ್ ಮುಖದ ಮೇಲೆ ಬಗೀತಾನಷ್ಟೆ. ಕೇಸ್ ನಮ್ಮದು, ಹಾಗಾದ್ರೆ ನಾವು ಅದಕ್ಕಾಗಿ ಅಡ್ಡಾಡಬೇಕು. ನಮಗೆ ಬೇಡಾದ ಮೇಲೆ ನನಗೆ ಯಾಕೆ? ಈಗ ನಿಮ್ಮ ಆರೋಗ್ಯಕ್ಕೆ ಏನು ಬೇಕೋ ಎಲ್ಲವನ್ನೂ ಮಾಡುವುದಕ್ಕೆ ಉದಾರವಾದ ಮನಸ್ಸಿನಿಂದ ವೈದ್ಯರು ತಯಾರಿರುತ್ತಾರೆ.
ಆದ್ರೆ ಅವರಿಗೆ ಸಹಕಾರ ಕೊಡಬೇಕೋ ಬೇಡ, ಏನ್ ಸಹಕಾರ, ನನಗ ಆರೋಗ್ಯ ಬೇಕು ಅಂತ ಅನ್ನೋರಂತೆ ವರ್ತನೆ ಮಾಡಬೇಕು, ಅದನ್ನು ಮಾಡದೇ ಇದೆ. ಔಷಧಿ ಬರೆದು ಕೊಡಬಹುದು ಬೇಡ, ಇನ್ನೂ ಉದಾಹರಣೆಯಾಗಿದ್ರೆ ತಾನೇ ಪುಕ್ಕಟೆಯಾಗಿ ಔಷಧವನ್ನೂ ಕೊಡಬಹುದು. ನಾನು ತಗೊಳ್ಳೋದೇ ಇಲ್ಲ ಅಂದ್ರೆ, ನೀನ್ ಬರೆದು ಓದೋದೇ ಇಲ್ಲ ಅಂದ್ರೆ, ನಿನ್ ಮಾತೇ ಆಡಿಸೋದಿಲ್ಲ, ದವಾಖಾನೆಗೆ ಬರೋದಿಲ್ಲ ಅಂದ್ರೆ, ನಿನಗೆ ಬೇಕೋ ನನಗೆ ಬೇಕೋ ಅಂತ ಕೇಳ್ತಾನೋ ಇಲ್ಲ ವೈದ್ಯ. ಹಾಗೆ ಬದುಕು ನನಗೆ ಬೇಕಾಗಿದೆ, ನನಗೆ ಬದುಕ ಬೇಕಾಗಿದೆ. ಆದರೆ ನಾನೇ ಆ ಬದುಕನ್ನ ಮರೆತು ಮಲಗಿರ್ತೇನೆ. ಮಲಗಿದಾಗ ನನಗೇನಾದರೂ ನನ್ನ ದೇಹದ ಮೇಲೆ ಎಚ್ಚರ ಇರ್ತದೋ, ಪರಿಚಯ ಇರುತ್ತಾ? ಇರುವುದಿಲ್ಲ. ದೇಹದ ಬಗ್ಗೆ ಕಾಳಜಿಯೇ ಇಲ್ಲದೆ ಮರೆಯುಬಿಡ್ತೇನೆ. ನನ್ನ ಕೈ ಎಲ್ಲಿ ಬಿದ್ದಿದೆ, ಕಾಲೆಲ್ಲಿ ಬಿದ್ದಿದೆ, ತಲೆಯಲ್ಲಿ ಬಿದ್ದಿದೆ, ನಾನು ಎಲ್ಲಿದ್ದೇನೆ ಇದೂ ನನಗೆ ಗೊತ್ತಿರುವುದಿಲ್ಲ. ರಾಯಚೂರೊಳಗಿದ್ದೇವೋ, ಬೆಂಗಳೂರೊಳಗಿದ್ದೇವೋ, ಮದ್ರಾಸ್ ಒಳಗಿದ್ದೇವೋ, ಮುಂಬೈ ಒಳಗಿದ್ದೇವೋ, ಏನು ಗೊತ್ತಿಲ್ಲ. ಎದ್ದ ಮೇಲೆ ಗೊತ್ತು ನಾನು ರಾಯಚೂರೊಳಗಿದ್ದೇನೆ ಅಂತ. ನಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ. ನನ್ನ ಮೈ ಎಲ್ಲಿದೆ, ಏನ್ ಮಾಡ್ತಾ ಇದೆ, ಯಾವ ಅಂಗಗಳು ಏನ್ ಮಾಡ್ತವೆ ನನಗೆ ಗೊತ್ತಿಲ್ಲ. ದೇಹದ ಒಳಗೆ ಬಿಲಿಯನ್ಸ್ ಆಫ್ ಆಕ್ಷನ್ಸ್ ಆಗುತ್ತೆ, ಅದರೊಳಗಿನ ಒಂದು ಆಕ್ಷನ್ ಬಗ್ಗೆಯೂ ಕೂಡ ನನಗೆ ನಾಲೆಜ್ ಇಲ್ಲ. ಏನಬಹುದು ದೇವರು ನನಗೆ, ಅಲ್ಲ ನಿನಗೆ ನಿನ್ನ ದೇಹದ ಬಗ್ಗೆ ಇಷ್ಟು ನಿಷ್ಕಾಳಜಿ ಇದ್ರೆ ನನಗೇನ್ ಬೇಕಾಗಿದೆ ಅಂತ ಒದ್ದು ಎದ್ದೋದಾದ್ರೆ ದೇವರು, ನಾವು ಬದುಕಬಹುದೇ? ಅಕರ್ಮಣೀಚ ಕರ್ಮಯ, ಕೃಷ್ಣ ಪರಮಾತ್ಮ ಹೇಳ್ತಾನೆ ಅಕರ್ಮಣೀಚ. ನಾನೇ ಉದಾಸೀನಾಗಿ ಎಲ್ಲವನ್ನೂ ಬಿಟ್ಟು ನಿಂತರೂ ಕೂಡ ಕರ್ಮ, ತಾನು ಮಾತ್ರ ಎಲ್ಲವನ್ನೂ ಬಿಟ್ಟು ನಿಂತಿರುವುದಿಲ್ಲ ದೇವರು. ಪಾಪ ಅವನ ಹಣೆ ಬರಹವೇ ಅಷ್ಟು. ನಿದ್ರೆ ಮಾಡದೇ ಇದ್ರೆ ಅವನಿಗೆ ಮತ್ತೆ ಮಾರನೇ ದಿವಸ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಮಾಡ್ಲಿ, ನಾನಿದ್ದೇನಲ್ಲ ಸರ್ವರ ತಂದೆ. ಮಕ್ಕಳಿಗೆ ತಿಳುವಳಿಕೆ ಇಲ್ಲ ಅಂತ ತಂದೆ ತಾಯಿಗಳು ಉದಾಸೀನ ಮಾಡಿದರೆ ಮಕ್ಕಳು ಬೆಳೆಯಬಹುದೇ? ನಾನು ರಕ್ಷಣೆ ಮಾಡ್ತೇನೆ ಅಂತ ಭಗವಂತ ವಾಯುದೇವರು ನಮ್ಮನ್ನು ರಕ್ಷಣೆ ಮಾಡುತ್ತಾರೆ. ಕೃಷ್ಣ ಅಂತಾನೆ ಅಕರ್ಮಣೀಚ, ನೀನೇ ಬಿಟ್ಟಾಗ ಕರ್ಮಯ, ನಾನು ಕರ್ಮವನ್ನು ಮಾಡ್ತೇನೆ. ಇದನ್ನು ತಿಳಿ ಎರಡು ಮಾತನ್ನು. ಎಚ್ಚರದಲ್ಲಿ ನೀನು ಮಾಡ್ತಾ ಇದ್ದರೂ ನೀನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ಒಳಗೆ ನಾನೇ ಮಾಡ್ತೇನೆ ಅಂತ ತಿಳಿ. ನೀನು ಮಾಡದೆ ಬಿಟ್ಟಾಗಲೂ ನಾನು ಮಾಡದೇ ಇರುವುದಿಲ್ಲ, ಆಗಲೂ ನಾನೇ ಮಾಡ್ತೇನೆ ಅಂತ ತಿಳಿ. ಅಕರ್ಮಣೀಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ಸ್ನ ಕರ್ಮ ಕರ್ತವ್ಯ. ಹೀಗೆ ತಿಳಿದವನೇ ನಿಜವಾದ ಬುದ್ಧಿವಂತ, ಅವನೇ ಕರ್ಮಯೋಗಿ. ನಿಜವಾಗಿ ಕರ್ಮವನ್ನು ಮಾಡಿದ್ದರ ಫಲವನ್ನು ಗಳಿಸಬೇಕಾಗಿದ್ದರೆ ಅವನು ಈ ತಿಳುವಳಿಕೆಯಿಂದ ಆ ಕರ್ಮದ ಫಲವನ್ನು ಪಡೆಯಬಹುದು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಕೃಷ್ಣ ಪರಮಾತ್ಮನ ಈ ಸಂದೇಶ, ಭಗವದ್ಗೀತೆಯ ಆದೇಶವನ್ನು ನಾವಿಲ್ಲಿ ಕೇಳುತ್ತೇವೆ. ಇದನ್ನೇ ಉಪನಿಷತ್ತುಗಳು, ಇತಿಹಾಸ ಪುರಾಣಗಳು ವಿವರಣೆ ಮಾಡುವುದಕ್ಕೆ ಹೊರಟಿವೆ ಅಷ್ಟೇ. ಇದೇ ಮೂಲ ತತ್ವ. ಶ್ರೀಮದ್ ಆಚಾರ್ಯರು ಭಗವದ್ಗೀತೆಯ ತತ್ವವನ್ನು ಒಂದೇ ಮಾತಿನೊಳಗಂತಾರೆ, ಯತ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ. ಯತಃ ಪ್ರವೃತ್ತಿರ್ಭೂತಾನ, ಪ್ರಪಂಚದೊಳಗಿನ ಎಲ್ಲಾ ಚೇತನ ಹಾಗೂ ಅಚೇತನಗಳ ಪ್ರವೃತ್ತಿ, ಪ್ರತೀತಿ ಹಾಗೂ ಸತ್ತಾ ಅಸ್ತಿತ್ವ, ಇವುಗಳು ಮೂರೂ ಯಾವ ಭಗವಂತನಿಂದ ಆಗ್ತವೋ, ಯಾವ ಪರಮಾತ್ಮ ಜಗತ್ತಿನ ಎಲ್ಲ ಪದಾರ್ಥಗಳಲ್ಲಿ ಹಾಸು ಹೊಕ್ಕಾಗಿ ತುಂಬಿಕೊಂಡಿದ್ದಾನೋ ಅಂತಹ ಭಗವಂತನ ಪ್ರೀತಿಗಾಗಿ ನಾವು ಕರ್ಮವನ್ನು ಮಾಡಬೇಕಾಗಿದೆ. ಸ್ವತಃ ಪ್ರವೃತ್ತಿ ಅಶಕ್ಯತ್ವ ಈಶಾವಾಸ್ಯಂಜನೆ, ನನ್ನಷ್ಟಕ್ಕೆ ನಾನೇ ಕರ್ಮಗಳನ್ನು ಮಾಡುವುದಕ್ಕೆ ಸಮರ್ಥನಲ್ಲ ಅನ್ನುವುದಕ್ಕಾಗಿಯೇ ಭಗವಂತ ನನ್ನಲ್ಲಿ ತುಂಬಿಕೊಂಡಿದ್ದಾನೆ, ವಿಶ್ವವನ್ನು ತುಂಬಿದ್ದಾನೆ ವಿಶ್ವೇಶನಾದ ಭಗವಂತ. ಅಂತಹ ಭಗವಂತನ ಪ್ರೀತಿಗಾಗಿ ನಾನು ಕರ್ಮವನ್ನು ಮಾಡಬೇಕು, ಮಾಡಿದ ಕರ್ಮವನ್ನು ಭಗವಂತನಲ್ಲಿಯೇ ಅರ್ಪಿಸಲಿ. ಇದನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಭಗವಂತ
ನಮ್ಮ ಒಂದೊಂದು ದೇಹದ ನಾಡಿಗಳಲ್ಲಿದ್ದು ಮಾಡುವ ಕೆಲಸ ಏನು? ಎಂತಹ ಅದ್ಭುತವಾದ ಭಗವಂತನ ಲೀಲೆ ಇದೆ. ಇದನ್ನು ವಿವರಣೆ ಮಾಡುವುದಕ್ಕೆ ಉಪನಿಷತ್ತುಗಳು ಬರುತ್ತವೆ. ನಮ್ಮ ದೇಹದೊಳಗಿನ ಯಾವುದೋ ಒಂದು ನರ ವೀಕ್ ಆದರೆ ದೇಹಕ್ಕೆ ಶಕ್ತಿ ಇರುವುದಿಲ್ಲ. ಯಾವ ನರಗಳಿಂದ ಎಲ್ಲಿ ಕೆಲಸವಾಗತ್ತೆ ಅಂತ ನಮಗೆ ಗೊತ್ತಿಲ್ಲ. ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಕೊಡುವವರ ಹತ್ರ ಹೋದರೆ ನಮಗೆ ಗೊತ್ತಾಗ್ತದೆ, ಏನೋ ಪ್ರಾಬ್ಲಮ್ ಇರುತ್ತೆ, ಎಲ್ಲಿಯೋ ಒತ್ತಾರ. ಆದರೆ ಶ್ರದ್ಧೆಯಿಂದ ಮಾಡಿಸಿಕೊಳ್ತಾರೆ ಜನ, ಹೌದಪ್ಪ ನರಗಳಿಗೆ ಎಲ್ಲೆಲ್ಲಿಯೋ ಲಿಂಕ್ ಇದೆ ನಮಗೆ ಗೊತ್ತಿಲ್ಲ. ಅವನ ಕಿರುಬೆರಳು ಒತ್ತಿದ್ರೆ ಒಂದು, ಅವನಿಗೇನಾದರೂ ಮೂತ್ರ ದೋಷಗಳಿದ್ರೆ ಕಿರುಬೆರಳು ಒತ್ತಿದ್ರೆ ಹೋಗತ್ತಂತೆ. ಬೆರಳಿಗೂ ಮೂತ್ರಕ್ಕೂ ಏನ್ ಸಂಬಂಧ? ಆದರೆ ದೇವರು ಯಾವ ನರಕ್ಕೆ ಎಲ್ಲಿ ಲಿಂಕ್ ಕೊಟ್ಟಿದ್ದಾನೆ ಇದು ಗೊತ್ತಿಲ್ಲ. ಎಲ್ಲಿ ತೊಂದರೆ ಆಗುತ್ತೆ ಅಲ್ಲಿಯೇ ರಿಪೇರಿ ಮಾಡಬೇಕಾಗಿಲ್ಲ. ಇಲ್ಲಿ ಮನಸ್ಸಿಗೆ ತೊಂದರೆ ಆದರೆ ಅವರು ಅಲ್ಲಿ ಕುಳಿತಲ್ಲೇ ರಿಪೇರಿ ಮಾಡ್ತಾರೆ. ಉಪಗ್ರಹಗಳಲ್ಲಿ ತೊಂದರೆ ಆದರೆ ಇಲ್ಲಿ ಕುಳಿತಲ್ಲೇನೆ ವಿಜ್ಞಾನಿಗಳು ರಿಪೇರಿ ಮಾಡ್ತಾರೆ ಅದನ್ನ ರಿಮೋಟ್ ಕಂಟ್ರೋಲರ್ ಇಂದ. ಈ ಸಿಸ್ಟಮ್ ನಮ್ಮ ದೇವರು ನಮ್ಮ ದೇಹದೊಳಗೆ ಇಟ್ಟಿದ್ದಾರೆ. ನನ್ನ ಒಂದೊಂದು ಬೆರಳುಗಳನ್ನು ನಾನು ಒತ್ತಿಕೊಂಡರೆ ಸಾಕು, ಕಾಲಿನ ಬೇರೆ ಬೇರೆ ಬೆರಳುಗಳು ಅಂಗಾಲು ಮೇಲೆ ಕೆಳಗೆ ಒತ್ತಿದರೆ ಸಾಕು, ನಮ್ಮ ದೇಹದೊಳಗಿನ ನಾನಾ ವಿಧವಾದ ರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಆ ನರಗಳಲ್ಲಿ ಇಟ್ಟಿದ್ದಾನೆ. ಯಾವುದೋ ಒಂದು ನರ ಕೆಟ್ಟರೆ ದೇಹದೊಳಗೆ ಅದರಂತೆ ಅನರ್ಥವಾಗುವುದು ಉಂಟು, ಅದರಿಂದ ತೊಂದರೆಯಾಗುವುದು ಉಂಟು. ಇದೆಲ್ಲ ಏನಿದು, ಯಾರು ಮಾಡ್ತಾರೆ ಈ ಕಾರ್ಯವನ್ನು? ಬೇರಿನೊಳಗಿನ ಯಾವುದೋ ಒಂದು ನರಕ್ಕೆ ತೊಂದರೆ ಆದರೆ ಕಿವಿ ಹೋಗಬಹುದು, ಒಂದು ಭಾಗ ಹೋಗಬಹುದು, ಮಾತನಾಡಲಿಕ್ಕೆ ಬರದೇ ಇರಬಹುದು. ಲಕ್ಷಾಂತರ ನರಗಳಲ್ಲಿ ಒಂದೊಂದು ನರಕ್ಕೆ ಒಂದೊಂದು ಕೆಲಸ ಬೇರೆ, ಯಾವುದೇ ಒಂದು ನರಕ್ಕೆ ತೊಂದರೆ ಆದರೆ ಆ ಕಾರ್ಯ ದೇಹದಲ್ಲಿ ನಿಂತೋಗುತ್ತೆ. ನಿಂತೋಗುತ್ತೆ ಇದು ನಿಜ, ಆದರೆ ನಡೆದಾಗ ನಡೆಸುವವರು ಯಾರು ಇದನ್ನು ಆಲೋಚನೆ ಮಾಡುದು. ನಾನಲ್ಲ, ನನ್ನದಲ್ಲ, ಇಷ್ಟಂತೂ ನನಗೆ ಗೊತ್ತಾಯ್ತಲ್ಲ. ಯಾಕೆ ನನಗೆ ಗೊತ್ತಿಲ್ಲ. ಇವತ್ತು ಒಂದು ಪರ್ಸ್ ಯಾರಾದರೂ ಕಳೆದುಕೊಂಡಿದ್ದಾರೆ ಅಂದ್ರೆ ಅನೌನ್ಸ್ಮೆಂಟ್ ಮಾಡುವವರು ಏನ್ ಮಾಡ್ತಾರೆ ಸ್ಟೇಜ್ ಮೇಲೆ ಇದ್ದವರು? ಗೊತ್ತಲ್ಲ, ಸಭಾ ಸಮಾರಂಭಗಳಲ್ಲಿ ನೀವು ಅನೇಕ ಸಲ ಹೋಗಿದ್ದೀರಿ, ಕಳೆದುಕೊಂಡಿರ್ತೀರಿ ಅಥವಾ ಕಳ್ಕೊಂಡವರು ನೋಡಿರ್ತೀರಿ. ಕೆಲವರು ಕಳ್ಕೊಳ್ಳೋದೇ ಇಲ್ಲ, ಯಾಕಂದ್ರೆ ತರುವುದೇ ಇಲ್ಲ, ಏನೂ ತರುವುದಿಲ್ಲ. ಅಂದ್ರೆ ತಗೊಂಡು ಹೋಗ್ತಾರೆ ಅಂತ ಅರ್ಥ ಅಲ್ಲ, ತಗೊಂಡು ಹೋಗುವುದಿಲ್ಲ, ತರುವುದೂ ಇಲ್ಲ. ಆದ್ರೆ ಕೆಲವರೇನೋ ಪಾಪ ಅಮಾಯಕರು ತಂದಿರ್ತಾರೆ, ಕಳ್ಕೊಂಡ್ಬಿಡ್ತಾರೆ. ಇಂತಹ ಬಣ್ಣದ ಪರ್ಸು ಸಿಕ್ಕಿದೆ, ಇಷ್ಟು ಹಣ ಇದೆ, ಈ ತರಹದ ಅಡ್ರೆಸ್ ಇದೆ, ಯಾರಿದೆ ಬಂದು ತಗೊಂಡು ಹೋಗ್ರಿ ಅಂದ್ರೆ ಅದೇ ನನ್ನ ಹೆಸರೇ ಅದು, ನನಗೆ ಕೊಡ್ರಿ ಅಂತ ಯಾರಾದ್ರೂ ಬಂದು ಹೇಳಿಬಿಡ್ತಾರೆ. ಹಾಗೆ ಹೇಳುವುದಿಲ್ಲ ಬುದ್ಧಿವಂತರು. ಇಲ್ಲೇನೋ ಒಂದು ಸಿಕ್ಕಿದೆ, ಅದರ ಗುರುತು ಏನು ಹೇಳಿ, ಅದರ ಬಣ್ಣ ಏನ್ ಹೇಳಿ, ಒಳಗೆ ಎಷ್ಟಿದೆ ಹೇಳಿ, ಏನ್ ಕಾಗದ ಇಟ್ಟಿದ್ರಿ ಹೇಳಿ, ಅಂದ್ರೆ ಏನು ಕೊಡ್ತೇವೆ. ಯಾಕೆ ಮೋಸ ಮಾಡಬಾರದು ಅಂತ, ಯಾರೋ ಬಂದು ನಮ್ಮದು ಅಂತ ಹೇಳಿ ಹೋಗಬಾರದು ಅಂತ ಅನ್ನೋದಕ್ಕೆ ಹೇಳ್ತಾರೆ. ಹಾಗಾದ್ರೆ ಅದರ ಅರ್ಥ ಏನು? ಗುರುತು ಹೇಳಿಕ್ ಬರಲಿಲ್ಲ, ಹಾಗಾದ್ರೆ ನಿನ್ನದಲ್ಲ ಅಂತ ನಾನು ಹೇಳ್ತೀನಿ. ಈ ದೇಹದ ಗುರುತನ್ನು ನಮಗೆ ಹೇಳಿ, ಯಾರಾದರೂ ಈ ದೇಹವನ್ನು ಕದ್ದುಕೊಂಡು ಹೋಗಿ ಇದರ ಒಳಗಿನ ಗುರುತು ಏನು ಹೇಳು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಲ್ಲ. ಹಾಗಾದ್ರೆ ಏನಾಯ್ತು? ದಾಸರು ಅದನ್ನೇ ಹೇಳಿದ್ರು, ನಾನ ತಾನಲ್ಲ ತನ್ನದಲ್ಲ. ಗುರುತು ಹೇಳಿ ಬರೋದಿಲ್ಲ ಅಂದ್ರೆ ಈ ಪರ್ಸ ನನ್ನದೇ, ಮುಂದೆ ಬಾಗೋದಲ್ಲ, ತನ್ನದಲ್ಲ. ಯಾಕೆ ಮೇಲಿಂದ ಹೇಳು ಪರಿಸ್ಥಿತಿ ಅಂತ ಇಷ್ಟೇ ಹೇಳ್ತೀವ್ರಿ ಅಂದ್ರೆ ಯಾರಾದ್ರೂ ಹೇಳ್ತಾರೆ ಆ ಪರ್ಸ ಒಳಗೇನಿತ್ತು ಹೇಳು, ಎಷ್ಟಿತ್ತು ಹೇಳು. ಓಹೋ ಗೊತ್ತಿಲ್ಲ, ಹಾಗಾದ್ರೆ ನಿನ್ನದ. ಬ್ರೇನ್ ಒಳಗೆ ಎಷ್ಟು ನರಗಳಿವೆ ಹೇಳು, ಯಾವ ನರದಿಂದ ಏನು ಎಫೆಕ್ಟ್ ಆಗುತ್ತೆ ಹೇಳು. ನನಗೆ ಗೊತ್ತಿಲ್ಲ, ನಿನ್ನದಲ್ಲ. ಹಾಗಾದ್ರೆ ಈ ದೇಹ ನನ್ನದಲ್ಲ ಅಂತ ಖಾತ್ರಿ ಆಯ್ತು, ಹಾಗಾದ್ರೆ ಯಾರು? ಈ ಕೆಲಸ ಮಾಡುವ ವ್ಯಕ್ತಿ ಯಾರು? ನನ್ನ ನರ ನಾಡಿಗಳಲ್ಲಿ ನಿಂತು ದೇಹದ ಪ್ರತಿಯೊಂದು ಅಂಗಾಂಗಗಳ ಕಾರ್ಯವನ್ನು ನಿಭಾಯಿಸುವ ವ್ಯಕ್ತಿ ಯಾರು ಅದನ್ನು ತಿಳಿಸಲು ಹೊರಟದ್ದೇ ಬೃಹತಿ ಸಹಸ್ರ. ಆ ಬೃಹತಿ ಸಹಸ್ರದ ಮಹಾಯಾಗವೇ ನಾಳೆ ನೀವು ನೋಡ್ತಾ ಇದ್ದೀರಿ. ಇದೇನೋ ಎದುರಿಗೆ ಬಹಳ
ಭೂತ ಯುದ್ಧ ಆಗಿದೆಯಲ್ಲ ಅಂತ ಗಾಬರಿಯಾಗಬೇಡಿ. ನಿಮ್ಮೆಲ್ಲರ ನರನಾಡಿಗಳಲ್ಲಿರುವ ನಿಮ್ಮ ಅತ್ಯಂತ ಪ್ರಿಯನಾದ ಅನಿಮಿತ್ತ ಬಾಂಧವನಾದ ಒಬ್ಬ ವ್ಯಕ್ತಿಯ ಆಮಂತ್ರಣವನ್ನ ಕೊಟ್ಟು ಅವನ ವಿಶೇಷವಾದ ಆರಾಧನೆಯನ್ನ ಮಾಡಲು ಹೊರಟಿದ್ದೇವೆ ಎನ್ನುವ ಅನುಸಂಧಾನ ನಿಮ್ಮಲ್ಲಿ ಬರಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳುವ ಮಾತು, ಅಕರ್ಮಣಿ ಚ ಕರ್ಮಯ ಯತ ಪ್ರವೃತ್ತಿರ್ಭೂತಾನ. ನಾವು ಗೊತ್ತಿಲ್ಲ ಅಂತ ಹೇಳಿದರೂ, ನಮಗೆ ಸಂಬಂಧವಿಲ್ಲ ಅಂತ ಬಿಟ್ಟರೂ, ಉದಾಸೀನರಾಗಿ ಕಂಡಂತೆ ತಿಂದು ಉಂಡು ಮಜಾ ಮಾಡಿ ದೇವರನ್ನೇ ಬೈದರೂ, ದೇವರು ಮಾತ್ರ ಒಳಗಿದ್ದು ಮಾಡುವ ಕೆಲಸವನ್ನ ಇನ್ನೂ ನಿಲ್ಲಿಸಿಲ್ಲ, ಮಾಡ್ತಾ ಇದ್ದಾನೆ. ಇದೇ ಭಗವಂತನ ಅದ್ಭುತವಾದ ಮಹಿಮೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಕರ್ಮಣಿ ಚ ಕರ್ಮಯ. ಹೀಗೂ ಒಂದು ಅರ್ಥ ಮಾಡಬಹುದು ಇದಕ್ಕೆ. ಶ್ರೀಮದ್ ಆಚಾರ್ಯರು ಬೇರೆ ಕಡೆಗೆ ಹೇಳಿದ ಬೆಳಕಿನಲ್ಲಿ ಮಾಡುವುದಾದ್ರೆ ಅಕರ್ಮಣಿ ಚ ಕರ್ಮಯ. ಕರ್ಮ ಅಂದ್ರೆ ಆರಾಧನೆ ಪೂಜೆ. ಅಕರ್ಮಣಿ ಚ, ನಾವು ದೇವರನ್ನ ಆರಾಧಿಸದೇ ಬಿಟ್ಟರು, ಪೂಜೆಯನ್ನು ಮಾಡದಿದ್ದರು, ಯಜ್ಞಯಾಗಗಳನ್ನು ಮಾಡದಿದ್ದರು, ದೇವರ ಸ್ತೋತ್ರವನ್ನು ಮಾಡದೇ ಇದ್ದರೂ ಕೂಡ ಕರ್ಮ. ನಮಗೆ ದೇವರು ಮಾಡಬೇಕಾದ ಅನುಗ್ರಹವನ್ನು ಮಾಡ್ತಾನೆ ಇರ್ತಾನೆ. ಅಕರ್ಮಣಿ ಚ ಕರ್ಮ. ನಾನೇನು ದೇವರಿಗಾಗಿ ಮಾಡಿಲ್ಲ, ಆದರೆ ದೇವರು ನನಗಾಗಿ ಏನೂ ಬಿಟ್ಟಿಲ್ಲ. ಅಕರ್ಮಣಿ ಚ ಕರ್ಮಯ. ಏನ್ ಕಡಿಮೆ ತಿಂತಿದ್ದ ದುರ್ಯೋಧನ, ದುಶ್ಯಾಸನ ಭೋಗ ಏನ್ ಕಡಿಮೆ ಇತ್ತು? ಅವರೇನಾದರೂ ದೇವರ ಪ್ರೀತಿಗಾಗಿ ಕರ್ಮ ಮಾಡಿದ್ದರೇನು? ಅಕರ್ಮಣಿ ಚ, ದೇವರ ಪ್ರೀತಿಗಾಗಿ ಯಾವ ಕರ್ಮಗಳನ್ನ ಅವರು ಮಾಡದಿದ್ದರೂ ಕರ್ಮ. ಭಗವಂತ ಅವರವರ ಸಾಧನೆಯನ್ನು ಅವರು ಮಾಡಿಕೊಳ್ಳಲಿ ಎನ್ನುವ ಭಾವನೆ ಇರಲಿ, ಅಂತೂ ಭಗವಂತ ಅವರಿಗಾಗಿಯೂ ಕರ್ಮವನ್ನು ಮಾಡ್ತಾ ಇದ್ದಾನೆ. ಇದು ಬಹಳ ಭಗವಂತನ ದೊಡ್ಡ ಸ್ಥಿತಿ. ನಿಜವಾಗಿ ನಮ್ಮನ್ನ ಸ್ತೋತ್ರ ಮಾಡುವವರಿಗೆ ನಾವು ಉಪಕಾರ ಮಾಡುವುದು ಬೇರೆ, ಉದಾಸೀನರ ಬಗ್ಗೆಯೂ ಕದಾಚಿತ್ ಮಾಡಬಹುದು, ಅದನ್ನು ಮಾಡುವ ತಯಾರಿಯೂ ನಮ್ಮಲ್ಲಿ ಇರುವುದಿಲ್ಲ. ಆದರೆ ನಮ್ಮನ್ನ ನಿಂದೆ ಮಾಡುವವರಿಗೆ, ದ್ವೇಷ ಮಾಡುವವರಿಗೂ ಉಪಕಾರ ಮಾಡುವುದು, ಇದು ಭಗವಂತನಲ್ಲಿ ಕಾಣುತ್ತದೆ. ಅಕರ್ಮಣಿ ಚ ಕರ್ಮಯ. ಪರಮಾತ್ಮ ಮಾಡ್ತಾನೆ, ನಮ್ಮ ದೇಹದಲ್ಲಿರುವ ನಾಡಿಗಳಿಗೆ ಲೆಕ್ಕಗಳೇ ಇಲ್ಲ, ಅಷ್ಟು ನಾಡಿಗಳಿವೆ. 7 ಕೋಟಿ ನಾಡಿಗಳಿವೆ ಅಂತ ಹೇಳ್ತಾರೆ. ಅಂತಹ ನಾಡಿಗಳ ಪ್ರಪಂಚ ನಮ್ಮ ಸಣ್ಣದಾದ ಪುಟ್ಟದಾದ ದೇಹದೊಳಗಿದೆ. ಆ ನಾಡಿಗಳನ್ನ ಜೋಡಿಸಿದ್ರೆ 3 ಸಲ ಪೃಥ್ವಿಯನ್ನ ಸುತ್ತಬಹುದು ಅಂತಾರೆ, ಒಬ್ಬ ಜೀವನ ದೇಹದೊಳಗಿನ ನಾಡಿಗಳನ್ನ. ಒಂದು ಪ್ರಸಂಗದಲ್ಲಿ ಒಬ್ಬ ENT ಸ್ಪೆಷಲಿಸ್ಟ್ ಜೊತೆಗೆ ಮಾತನಾಡುವ ಸಂದರ್ಭ ಬಂದಿತ್ತು. ಸರಿಯಾಗಿ ಕೇಳಿಸೋದಿಲ್ಲ, ಏನ್ ಮಾಡಬೇಕು ಅಂತ ಕೇಳಿಸೋದಿಲ್ಲ ಅಂದ್ರೆ ಕೆಲವುದಕ್ಕೆ ಟ್ರೀಟ್ಮೆಂಟ್ ಇದೆ, ಇನ್ನು ಕೆಲವುದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾರೆ. ಯಾಕೆ ಅಂದ್ರೆ ನರದ ವೀಕ್ನೆಸ್ ಬಂದಿದೆ ಅಂತ ನಾವು ಹೇಳ್ಬೋದು. ಯಾವ ನರದ್ದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನರದ ಬಂಚು ನೋಡ್ಲಿಕ್ಕೆ ಒಂದೇ ನರ ಅನ್ನಿಸ್ತದೆ, ಅದರೊಳಗೆ ಸೂಕ್ಷ್ಮವಾದಂತಹ ಲಕ್ಷ ಲಕ್ಷ ನರಗಳಿರ್ತದೆ. ಅದರೊಳಗೆ ಯಾವ ನರಕ್ಕೆ ವೀಕ್ನೆಸ್ ಬಂದಿದೆ ಅಂತ ಅವರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗುದಿಲ್ಲ. ನಾವು ಟ್ರೀಟ್ಮೆಂಟ್ ಹೇಗೆ ಕೊಡು? ಕೆಲವು ಸಂದರ್ಭಗಳಲ್ಲಿ ಆ ಸೂಕ್ಷ್ಮ ನರಗಳಲ್ಲಿ ಡಿಫೆಕ್ಟ್ ಇದ್ರೆ ಅದು ಹಾಗೆ ದೇವರ ಅನುಗ್ರಹದಿಂದ ವಾಸಿಯಾಗಿದೆ, ಅದಕ್ಕೆ ಉಪಾಯ ಇಲ್ಲ ಅಂತ ಅಂದ್ರೆ ತಿಳಿಯಿರಿ. ಒಂದು ಸಣ್ಣ ಕಿವಿಯೊಳಗೆ, ಒಂದು ಸಣ್ಣ ಕಣ್ಣಿನೊಳಗೆ 10,000,000 ನರಗಳು ಸೇರಿಕೊಂಡಿವೆ. ಆದರೆ ಮುಖ್ಯವಾದ, ಇದರೊಳಗೂ ಮುಖ್ಯವಾದ ನಾಡಿಗಳು, ಅದರೊಳಗಿನ ಅವಾಂತರ ನಾಡಿಗಳಿವೆ 72,000 ನಾಡಿಗಳಿವೆ ಅಂತ ಹೇಳುತ್ತಾರೆ ಶಾಸ್ತ್ರದಲ್ಲಿ. ಆ 72,000 ನಾಡಿಗಳಲ್ಲಿ ಭಗವಂತ ಇದ್ದ. ನಮ್ಮ ದೇಹದೊಳಗಿನ ಎಡಬಲ ಭಾಗಗಳಲ್ಲಿ 36,000 ನಾಡಿಗಳಿವೆ. ಒಂದೊಂದು ನಾಡಿಯಲ್ಲಿಯೂ ಭಗವಂತ ತನ್ನದೇ ಆದ ಒಂದೊಂದು ರೂಪದಿಂದ ವಿಹಾರ ಮಾಡ್ತಾನೆ. ಆ ಪರಮಾತ್ಮನ ಅದ್ಭುತವಾದ ಲೀಲೆ. ನಾವು ಭಗವಂತನ ಉಪಾಸನೆಯನ್ನ ಮಾಡುವುದರೊಳಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಆ ನಾಡಿಗಳಲ್ಲಿ ಭಗವಂತ ಇದ್ದು ನಮಗೆ ಕಷ್ಟ ಕೊಡುವುದಕ್ಕೂ ಗಟ್ಟಿ. ನಮ್ಮ ಪೂರ್ವಜನ್ಮದ ಸುಕೃತ ಇದ್ದರೆ ಅವುಗಳನ್ನು ಚೆನ್ನಾಗಿ 100 ವರ್ಷಗಳ ಆಯುಷ್ಯದಲ್ಲಿ ಆರೋಗ್ಯವಂತವಾಗಿ ಇಡುವುದಕ್ಕೂ ಭಗವಂತ ಸಮರ್ಥನಾಗಿದ್ದಾನೆ. ಎರಡನ್ನೂ ಮಾಡ್ತಾನೆ.
ಇದೇ ಪರಮಾತ್ಮನ ಅತಿ ವಿಚಿತ್ರವಾದಂತಹ ಲೀಲೆ. ಪೂರ್ವ ಜನ್ಮದ ಕರ್ಮ ಏನಿದೆ ಅಂತ ನೋಡಿಕೊಂಡು ಸರಿಯಾಗಿ ಅದೇ ನರದೊಳಗಿರುವ ಭಗವಂತ ಅಲ್ಲಿ ಬಂದ್ ಮಾಡಿಬಿಡ್ತಾನೆ. ಎಲ್ಲರ ಮನೆಗೂ ನೀರು ಬಿಡ್ತಾ ಇರ್ತಾರೆ, ಒಬ್ಬನ್ನೇ ಇಟ್ಟಿರ್ತಾರೆ. ಮುಂಬೈ ಅಂತ ಊರುಗಳಲ್ಲಿ ಫ್ಲಾಟ್ ಸಿಸ್ಟಮ್ ಇದ್ದಾಗ ಎಲ್ಲಾ ಮನೆಗಳಿಗೂ ನೀರು ಬಿಡ್ತಿರ್ತಾನೆ. ಯಾರೋ ಸರಿಯಾಗಿ ಅವನಿಗೆ ವಾಚ್ಮನ್ಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅವರೊಬ್ಬರ ಮನೆಗೆ ಹೋಗುವುದನ್ನು ಮಾತ್ರ ಅವರು ಬಂದ್ ಮಾಡಿಬಿಡ್ತಾನೆ. ಉಳಿದವ್ರ ಮನೆಗಳಿಗೆಲ್ಲ ನೀರು ಬಿಡ್ತಾನೆ. ಅವನ ಕೆಳಗೆ ಇರ್ತದೆ ಎಲ್ಲ, ಯಾರ ಮನೆಗೆ ಹೋಗಬೇಕು ಎಲ್ಲೆಲ್ಲಿ ಹೋಗಬೇಕು ಅದಕ್ಕೆಲ್ಲ ಬೇರೆ 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 ಅವುಗಳನ್ನ ಬಂದ್ ಮಾಡಿದ ಅಂದ್ರೆ ಅವರ ಮನೆಗೆ ನೀರು ಬಂದಾನೆ. ದೇವರು ನೋಡ್ತಾನೆ ಪೂರ್ವ ಜನ್ಮದ ಸುಕೃತದ ಪ್ರಕಾರ ಯಾವ ನಾಡಿಗಳಲ್ಲಿ ರಕ್ತ ಚೆನ್ನಾಗಿ ಹರಿಯಬೇಕು, ಯಾವ ನಾಡಿಗಳಲ್ಲಿ ಹರಿಯಬಾರದು. ಆ ನಾಡಿಗಳಲ್ಲಿ ಪ್ರತ್ಯೇಕವಾಗಿ ಭಗವಂತ ಕುಳಿತಿದ್ದಾನೆ. ಈ ನಾಡಿಗಳಲ್ಲಿ ಹೋಗುವುದು, ಆದರೆ ಜನ್ಮಾಂತರದಲ್ಲಿ ಇವನು ಮಾಡಿದ ಪಾಪಕ್ಕೆ ತಕ್ಕಂತೆ ಇವನ ಕೈ ಚೆನ್ನಾಗಿರಬಾರದು. ತನ್ನ ಕೈಗಳಿಂದ ತಂದೆ ತಾಯಿಗಳಿಗೆ ಹೊಡೆದಿದ್ದಾನೆ, ಗುರುಗಳನ್ನು ನಿಂದೆ ಮಾಡಿದ್ದಾನೆ, ಮನೆಯಲ್ಲಿರುವ ಶಾಲಿಗ್ರಾಮವನ್ನು ಎತ್ತಿ ಬಿಸಾಕಿದ್ದಾನೆ ನಾಸ್ತಿಕರಾಗಿ ಮೂರ್ಖ ಜನ್ಮಾಂತರದಲ್ಲಿ. ಹಾಗಾದ್ರೆ ಇವನ ಕೈಗೆ ಶಿಕ್ಷೆಯನ್ನು ಕೊಡಬೇಕು. ಕೈಗಳಿಗೆ ರಕ್ತವನ್ನ ಸಪ್ಲೈ ಮಾಡುವಂತಹ ನಾಡಿಗಳಲ್ಲಿರುವ ದೇವರಲ್ಲಿ ಅವನು ಬಂದ್ ಮಾಡಿಬಿಡ್ತಾನೆ. ಗೋವಿಂದ ಕೈಗಿದ್ದು ಹೋಗುತ್ತೆ, ಕಾಲಿಟ್ಟು ತಟಾಕಾಯಿತು. ಕಾಲಿಂದ ಯಾರಿಗೂ ಬದ್ದ, ಕಾಲಿಂದ ಮಾಡುವ ಪಾಪವನ್ನು ಮಾಡಿದ, ತಿರಸ್ಕಾರ ಮಾಡಿದ, ಆ ಕಾಲಿಗೆ ಬರಬೇಕಾದ ರಕ್ತ ಕಾಲಿಗೆ ಬರುವುದಿಲ್ಲ, ಕಾಲಿನ ನಾಡಿಗಳಲ್ಲಿ ನಮ್ಮ ಶಕ್ತಿ ಕಡಿಮೆಯಾಗುತ್ತೆ. ಇದೆಲ್ಲವನ್ನ ಪೂರ್ವ ಜನ್ಮದ ದುಷ್ಕೃತದಿಂದ. ಇನ್ನು ಸುಕೃತವಾಗಿದ್ದರೆ ಈಗೆಲ್ಲ ಸುಖವಾಗಿ ಇದ್ದೀರಲ್ಲ, ನಿಮ್ಮೆಲ್ಲ ನರ ನಾಡಿಗಳಲ್ಲಿ ಭಗವಂತ ಸರಿಯಾಗಿ ರಕ್ತದ ಪ್ರಸಾರವನ್ನು ನಡೆಸ್ತಾ ಇದ್ದಾನೆ, ಅವೆಲ್ಲ ಪುಷ್ಟವಾಗಿವೆ, ಒಳಗಿದ್ದ ದೇವರು ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ. ಒಬ್ಬ ದೇವ ಒಂದು ಕಡೆ ಬಿದ್ದು ಎಲ್ಲವನ್ನೂ ಮಾಡಬಲ್ಲ. ದೇವರಿಗೆ 18 ಕಡೆಗೆ ಓಡಾಡಿ ಕೆಲಸ ಮಾಡಬೇಕೆಂಬ ಅಗತ್ಯ ಇಲ್ಲ. 18 ಕಡೆಗೆ ತಾನೇ ಇರಬೇಕಾದ ಪ್ರಸಂಗವೂ ಅವನಿಗಿಲ್ಲ. ದೂರತೋಪಿ ಅತಿಶಕ್ತಸ್ತಂತ ಭಗವಂತನಿಗೆ ತಾನಿದ್ದ ವೈಕುಂಠದಿಂದ ಇಡೀ ಜಗತ್ತಿನ ಆಡಳಿತವನ್ನು ಮಾಡುವ ಸಾಮರ್ಥ್ಯ ಅವನಿಗಿದೆ. ಕೇವಲ ಲೀಲಯಾ ಪ್ರಭು. ಆದರೆ ಭಗವಂತನದೊಂದು ವಿಚಿತ್ರವಾದ ಲೀಲೆ, ಅವನದೊಂದು ಆಟ, ಅವನಿಗೊಂದು ಆನಂದ. 10 ಜನ ನೀವು ಕರೆದ್ರೆ ಆಯ್ತು ಎಲ್ಲರನ್ನೂ ಭೇಟಿಯಾಗ್ತೇನೆ ಅಂತ ಒಬ್ಬೊಬ್ಬರನ್ನ ಭೇಟಿಯಾಗಿ ಹೋಗುವುದಕ್ಕೂ ದೇವರಿಗೆ ಬರ್ತದೆ. ಹಾಗೂ ಮಾಡ್ತಾನೆ, ರಾಮಕೃಷ್ಣಾದಿ ಅವತಾರಗಳಲ್ಲಿ ಹಾಗೂ ಮಾಡಿದ್ದಾನೆ. ಒಮ್ಮೆ ದ್ವಾರಕೆಗೆ ಹೋಗ್ತಾನೆ, ಒಮ್ಮೆ ಹಸ್ತಿನಾವತಿಗೆ, ಒಮ್ಮೆ ಮಥುರೆಗೆ, ಗೋಕುಲಕ್ಕೆ, ವೃಂದಾವನಕ್ಕೆ ಓಡಾಡಿದಂತೆ. ಇನ್ನು ಕೆಲವೊಂದ್ಸಲ ಅದೇ ಕೃಷ್ಣ ಪರಮಾತ್ಮನೇ 16,108 ಜನ ತನ್ನ ಹೆಂಡಂದಿರ ಮನೆಯೊಳಗೆ ಇರಬೇಕಾಗಿದ್ರೆ ದಿನಕ್ಕೆ ಒಬ್ಬರ ಮನೆಗಳಂತೆ ಹೋಗ್ತಾ ಇರಲಿಲ್ಲ. 3 ವರ್ಷ 4 ವರ್ಷಕ್ಕೂ ಒಂದೊಂದ್ಸಲ ಭೇಟಿಯಾಗಬೇಕಾಗ್ತಿತ್ತು, ಇನ್ನೂ ಹೆಚ್ಚು. ಹಾಗೆ ಭಗವಂತನನ್ನ ಜೀವನದೊಳಗೆ ಒಂದ್ಸಲನೋ 2 ಸಲನೋ ನೋಡುವ ಸಂದರ್ಭ ಬಂದಿತ್ತು ಹೆಂಡಂದಿರಿಗೆ. ಹಾಗೆ ಮಾಡಲಿಲ್ಲ ದೇವರು. ಪ್ರತಿ ಕ್ಷಣದೊಳಗೆ ಯಾವಾಗಲೂ ನನ್ನನ್ನು ಬಿಟ್ಟು ದೇವರು ಸರಿಯೋದೇ ಇಲ್ಲ ಅನ್ನುವಂತೆ ಪ್ರತಿಯೊಬ್ಬರ ಮನೆಯೊಳಗೂ ಕೃಷ್ಣ ಪರಮಾತ್ಮ ಇದ್ದ, ಹಾಗೂ ತೋರಿಸಿದ. ಆದ್ರೆ ಹಸ್ತಿನಾವತಿಯೊಳಗೆ ದ್ವಾರಕಾ ಪಟ್ಟಣದೊಳಗೆ ಯಾವಾಗಲೂ ಇದ್ದಂತೆ ತೋರಿಸಲಿಲ್ಲ. ಹಸ್ತಿನಾವತಿಯೊಳಗೆ 1-2 ತಿಂಗಳಿದ್ದು ಅಲ್ಲಿಯ ಜನರಿಗೆ ಕೃಷ್ಣನನ್ನು ಬಿಟ್ಟು ಅಗಲುವುದು ಸಾಧ್ಯ ಇಲ್ಲ ಅನ್ನುವ ದುಃಖ ಕೊಟ್ಟು ಅವರನ್ನು ಅಳಿಸಿ ಬರ್ತಾ ಇದ್ದ. ದ್ವಾರಕೆಯಿಂದ ಹೊರಟಾಗ ಇಲ್ಲಿನ ಜನರನ್ನು ಅಳಿಸಿ ಹೋಗ್ತಾ ಇದ್ದ. ರಾಜ್ಯದೊಳಗಿನ ಉಳಿದ ಜನರಿಗೆ ದೇವರು ಇಲ್ಲಿ ಸ್ವಲ್ಪ ದಿವಸ ಅಲ್ಲಿ ಇರ್ತಾನೆ ಅಂತ ಅನಿಸುವ ಹಾಗೆ, ತನ್ನ ಪತ್ನಿಯರಿಗೆ ಮಾತ್ರ ಕ್ಷಣಕಾಲ ಬಿಟ್ಟು ಅಗಲುವುದಿಲ್ಲ ಅನ್ನುವ ಹಾಗೆ ಎರಡನ್ನೂ ದೇವರು ಮಾಡಿ ತೋರಿಸಿದ್ದಾನೆ. ಇದರಿಂದ ದೇವರು ತೋರಿಸುವುದೇನು? ನಾನು ಸರ್ವಸಮರ್ಥ, ಒಂದೇ ರೂಪದಿಂದ ಕೆಲಸವನ್ನು ಮಾಡಬಲ್ಲೆ, ಅನಂತ ರೂಪಗಳನ್ನು ತೆಗೆದುಕೊಂಡು ನಾನು ಮಾಡಬಲ್ಲೆ, ಎರಡನ್ನೂ ಭಗವಂತ ತೋರಿಸ್ತಾನೆ. ಹೀಗಾಗಿ ಪರಮಾತ್ಮ ತಾನು ಒಂದು ರೂಪದಿಂದ ಎಲ್ಲ ಮಾಡಲು ಸಾಮರ್ಥ್ಯವಿದ್ದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ನರ ನಾಡಿಗಳಲ್ಲಿ ಪ್ರತ್ಯೇಕವಾಗಿ ತಾನಿದ್ದು ಆ ಜೀವನ ರಕ್ಷಣೆಯನ್ನು ಮಾಡುತ್ತಾನೆ. ಇದು ಭಗವಂತನ ಅದ್ಭುತವಾದ ಲೀಲೆ. ಅದನ್ನು ನಾವು ನಿತ್ಯದಲ್ಲಿ ಸ್ಮರಿಸಬೇಕು. ಅನಂತ ರೂಪಗಳಿಂದ ದೇವರಿರಬಹುದು, ಇಷ್ಟಾದರೂ ನೆನೆಸಿ ನಿಂತಾರೆ. ಕನಿಷ್ಠ ಪಕ್ಷ 72,000 ರೂಪಗಳಿಂದ ಭಗವಂತ
ನಮ್ಮ ದೇಹದೊಳಗೆ ನಾಡಿಗಳಲ್ಲಿ ತುಂಬಿಕೊಂಡಿದ್ದಾನೆ. ನಾಡಿಗಳ ಒಳಗಿರುವ ಭಗವಂತನಿಗೂ ನಾಡಿಗಳ ಮೂಲಕ ನಮ್ಮ ಶುದ್ಧಿಯನ್ನ ಮಾಡುವುದು, ರಕ್ತ ಪ್ರಸಾರ ಮಾಡಿಸಿ ಆರೋಗ್ಯವಂತರನ್ನಾಗಿಡುವುದು ಒಂದೇ ಜವಾಬ್ದಾರಿ ಅಲ್ಲ. ಆ ಪರಮಾತ್ಮನಿಗೆ ನಮಗೆ ಅದೊಂದೇ ಸಂಬಂಧವಲ್ಲ. ನಮ್ಮ ಜೀವನದ ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ನಮ್ಮನ್ನು ರಕ್ಷಿಸುವುದಕ್ಕೆ ಆ ಭಗವಂತನ ಅಗತ್ಯ ಇದೆ. ಹಗಲು ರಾತ್ರಿಗಳನ್ನು ನಾವು ಕಾಣುತ್ತೇವೆ. ಜೀವನದಲ್ಲಿ ಒಬ್ಬ ಮನುಷ್ಯ 100 ವರ್ಷಗಳವರೆಗೆ ಬದುಕ್ತಾನೆ ಅಂತ ಇಟ್ಟುಕೊಂಡ್ರೆ ಅವನು 72,000 ಹಗಲು ರಾತ್ರಿಗಳನ್ನು ನೋಡುತ್ತಾನೆ. 36,000 ಹಗಲು, 36,000 ರಾತ್ರಿ. ವರ್ಷಕ್ಕೆ 360 ದಿವಸ, 360 ಹಗಲು, 360 ರಾತ್ರಿ. 100 ವರ್ಷಕ್ಕೆ 36,000 ಹಗಲು, 36,000 ರಾತ್ರಿಗಳನ್ನು ಒಬ್ಬ ಜೀವ ತನ್ನ ಆಯುಷ್ಯದಲ್ಲಿ ಮ್ಯಾಕ್ಸಿಮಮ್ ಕಾಣಬಹುದು. ಕಂಡರೆ ಅವನ ಒಂದು ಹಗಲಿಗೆ ಭಗವಂತನ ಒಂದು ರೂಪ, ಪರಮಾತ್ಮನ ಒಂದು ಅಂತರ್ಯಾಮಿ ರೂಪ ನಿಯಾಮಕವಾಗಿದೆ. ಈ ಹಗಲು ನಾನು ಸುಖವಾಗಿದ್ದೆ, ಊಟ ಮಾಡಿದ್ದೆ, ನಿದ್ರೆ ಮಾಡಿದ್ದೆ, ಓಡಾಡಿಕೊಂಡಿದ್ದೇನೆ, ಇನ್ನನೇಕ ಧರ್ಮದ ಕಾರ್ಯಗಳನ್ನು ಮಾಡಬಹುದು, ಜೀವನದ ಉಪಾಯಗಳನ್ನು ಮಾಡಬಹುದು, ಅದೇನೆಲ್ಲ ಹಗಲಿನಲ್ಲಿ ನಾನು ಮಾಡಿದೆ ಅದೆಲ್ಲವನ್ನ ಮಾಡಿಸುವುದಕ್ಕೆ ನನಗೆ ಶಕ್ತಿಯನ್ನ ತುಂಬಿದ ವ್ಯಕ್ತಿ ಆ ನಾಡಿಯಲ್ಲಿರುವ ಒಬ್ಬ ಭಗವಂತ. ನಾಡಿನ ಹಗಲಿಗೆ ಮತ್ತೊಬ್ಬನೇ. ನಮಗಿರುವುದೇ 36,000 ಹಗಲು, 36,000 ರೂಪಗಳಿಂದಲೇ ದೇವರು ನಮ್ಮಲ್ಲಿ ಇದ್ದಾನೆ. ಅಂದಮೇಲೆ ನಿನ್ನೆ ಮಾಡಿದ ಪರಮಾತ್ಮ ಇವತ್ತು ನಮ್ಮನ್ನು ನೇಮನ ಮಾಡುವುದಿಲ್ಲ. ದೇವರೊಬ್ಬನೇ, ಆದರೆ ಭಗವಂತನ ರೂಪಗಳು ಬೇರೆ ಬೇರೆ. ನೋಡಿ, ನಮಗಾಗಿ ಭಗವಂತ ಏನೆಲ್ಲ ಮಾಡ್ತಾ ಇದ್ದಾನೆ. ಕೆಲವು ಸಲ ಅಂತೀವೋ ಇಲ್ಲೋ, ನಿನ್ನ ಸಲವಾಗಿ ದಶಾವತಾರ ಎತ್ತಬೇಕಾಯ್ತು ನಾನು ಅಂತ. ಇವೇನ್ ದಶಾವತಾರ ಎತ್ತಿರ್ತಾನಂತಲಿ, ಬೌದ್ಧ ಅವತಾರ ಒಂದು ಎತ್ತಿರ್ಬೋದು ಅಷ್ಟೇ, ದಶಾವತಾರ ದಶಾವತಾರ ನಿನ್ನ ಸಲವಾಗಿ ಎತ್ತೀನಿ ಅಂತ ಅನ್ನೋದ್ರ ಅಭಿಪ್ರಾಯ ಏನು? ನಾನು ಸಾಕಷ್ಟು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, 108 ಕೆಲಸಗಳನ್ನು ಮಾಡಬೇಕಾಯ್ತು ನಿನ್ನ ಒಬ್ಬನ ಸಲುವಾಗಿ ಅಂತ ಅರ್ಥ? ಬರೀ 108 ಕೆಲಸ ಮಾಡೋದಲ್ಲ, ನಿಜವಾಗಿ ಅವತಾರ ಎತ್ತುವನು ದೇವರು. ದಶಾವತಾರ ಅಲ್ಲ, ನಮ್ಮ ಸಲವಾಗಿ 72,000 ಅತಿ ಕನಿಷ್ಠ ಪಕ್ಷ ಪರಮಾತ್ಮ ಅವತಾರಗಳನ್ನು, ಅರ್ಥಾತ್ ಅಂತರ್ಯಾಮಿ ರೂಪಗಳನ್ನು ನಮಗಾಗಿ ಎತ್ತಿದ್ದಾನೆ. ಬರೀ ಹಗಲಿಗೆ 36,000, ರಾತ್ರಿಗಳಿಗೆ 36,000. ಹುಟ್ಟಿದ ಮೊದಲನೇ ದಿವಸ ಹಗಲು ರಾತ್ರಿಗಳಲ್ಲಿ ನಿಯಮನ ಮಾಡಿದ ಆ ಭಗವಂತನ 2 ರೂಪಗಳು ಮಾರನೇ ದಿನಕ್ಕೆ ಇಲ್ಲ, ಇರ್ತವೆ. ಆದರೆ ಮಾರನೇ ದಿನ ನಾಡಿಗಳಲ್ಲಿ ಇದ್ದು ಸುಮ್ಮನೆ ನಾಡಿಯಿಂದ ನಿಯಮನ ಮಾಡ್ತವೆ. ಆದರೆ ಹಗಲು ರಾತ್ರಿಗಳ ನಮ್ಮ ಉಳಿದ ಆಗುಹೋಗಗಳನ್ನು ನೋಡಿಕೊಳ್ಳುವುದಕ್ಕೆ ಬೇರೆ 2 ರೂಪಗಳೇ ಇರ್ತವೆ. ಹೀಗೆ ಆ ಭಗವಂತ ನಮ್ಮ ದೇಹದೊಳಗಿದ್ದು ನಮ್ಮನ್ನು ಕಾಪಾಡುವ ರೀತಿ ನಮಗಿರುವ ಆ ವೈಭವ, ಆ ಪರಮಾತ್ಮನ ಅತ್ಯದ್ಭುತವಾದಂತಹ ವೈಭವ. ಅದರೊಳಗೆ ಹಗಲಿನಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಾಗ ದೇವರು ಗಂಡಸಿನ ರೂಪದಲ್ಲಿ ರಕ್ಷಣೆ ಮಾಡ್ತಾನಂತೆ, ರಾತ್ರಿಯಲ್ಲಿ ಭಗವಂತ ತಾಯಿಯಂತೆ. ಆಟ ಆಡುವಾಗ, ಓಡಾಡುವಾಗ, ಶಾಲೆಗೆ ಹೋಗುವಾಗ ಉಳಿದೆಲ್ಲವನ್ನ ತಂದೆ ನೋಡಿಕೊಳ್ತಾನೆ. ರಾತ್ರಿ ಹಸಿವಾಗಿ ಮಲಗಬೇಕಾದರೆ ತಾಯಿಯ ತೊಡೆ ಮೇಲೆ ಬಂದು ಮಗು ಮಲಗಿದಂತೆ, ರಾತ್ರಿ ಕಾಲದಲ್ಲಿ ತಾಯಿತನದ ಪ್ರೀತಿ ಮಕ್ಕಳಿಗೆ ಬೇಕು ಅಂತ ಭಗವಂತ ತಾನು ತಾಯಿಯ ರೂಪದಲ್ಲಿ, ಹೆಣ್ಣಿನ ರೂಪದಲ್ಲಿ 36,000 ರೂಪಗಳನ್ನು ತೆಗೆದುಕೊಂಡು ನಮ್ಮನ್ನು ರಾತ್ರಿ ಕಾಲದಲ್ಲಿ ಭಗವಂತ ನಮ್ಮನ್ನು ಮಲಗಿಸ್ತಾನೆ, ರಕ್ಷಣೆ ಮಾಡ್ತಾನೆ, ನಮ್ಮ ಎಲ್ಲ ಆಗುಹೋಗುಗಳನ್ನು ನೋಡಿಕೊಳ್ತಾನೆ. ನಾವು ಮಲಗಿದಾಗಲೂ ರಕ್ಷಣೆ ಮಾಡ್ತಾನೆ ಅಂತ ಇದೀಗ ಕೇಳಿದಿರಲ್ಲ, ಆ ಭಗವಂತ 36,000 ರೂಪದಿಂದ ನಮ್ಮ ದೇಹದ ಎಡಭಾಗಕ್ಕೆ ಇದ್ದಾನೆ, ಬಲಭಾಗಕ್ಕೆ ಪುರುಷ ರೂಪದಲ್ಲಿ, ಗಂಡಸಿನ ರೂಪದಲ್ಲಿ ಭಗವಂತ ಇದ್ದಾನೆ. ನಾವು ಬದುಕುವುದಕ್ಕೆ ನಮಗೆ ಸೂರ್ಯನ ಕಿರಣಗಳು ಬಹಳ ಅಗತ್ಯ. ಸೌರ ರಶ್ಮಿಗಳಿದ್ದೇ ಇದೆ, ಆ ಸೌರ ಮಂಡಲದ ವಲಯದೊಳಗೆ ನಾವೆಲ್ಲ ಇದ್ದೇವೆ, ಈ ಪೃಥ್ವಿಯಲ್ಲಿ ಇದ್ದವರು. ಅದಕ್ಕಾಗಿ ಇಲ್ಲಿ ಜೀವರ ವಸತಿ ಬೆಳೆದಿದೆ. ಎಲ್ಲಾ ಗ್ರಹಗಳಲ್ಲಿ ಜೀವರ ವಸತಿ ಇಲ್ಲ, ಕೆಲವು ಕಡೆಗೆ ಇದೆ, ಕೆಲವು ಕಡೆಗೆ ಇಲ್ಲ. ಯಾಕಿದೆ? ಆ ಸೌರ ರಶ್ಮಿಗಳ ಮೂಲಕವಾಗಿ ನಾವೆಲ್ಲ ಸುಖವಾಗಿದ್ದೇವೆ, ನಮಗೆಲ್ಲ ಬೆಳೆ ಬೆಳೆಯುತ್ತದೆ, ತಿಂತೇವೆ, ಉಣ್ತೇವೆ, ಆರೋಗ್ಯವಂತರಾಗಿದ್ದೇವೆ. ಈ ವಾತಾವರಣದ ನಿಯಮನವನ್ನು ಮಾಡುವ ಮೂಲ ಶಕ್ತಿ ಅದು ಸೌರಶಕ್ತಿ. ಆ ಸೌರಶಕ್ತಿಗಳಲ್ಲಿಯೂ ಕೂಡ
ಸೂರ್ಯ ಮಂಡಲದಲ್ಲಿಯೂ ಕೂಡ ಭಗವಂತ ಇದೇ 72,000 ರೂಪಗಳಿಂದ ಇದ್ದಾನೆ ಪರಮಾತ್ಮ. ನೋಡಿ, ಸೂರ್ಯ ಮಂಡಲದೊಳಗಿದ್ದಾನೆ, ನಮ್ಮ ದೇಹದೊಳಗಿದ್ದಾನೆ, ಹಗಲು ರಾತ್ರಿಗಳಲ್ಲಿದ್ದಾನೆ, ನಮ್ಮ ನಾಡಿಗಳಲ್ಲಿದ್ದಾನೆ. ಆ 72,000 ರೂಪಿಯಾದ ಭಗವಂತನನ್ನು ವರ್ಣನೆ ಮಾಡುವುದಕ್ಕೆ ಹೊರಟ ಮಂತ್ರಗಳಿಗೆ ಬೃಹತಿ ಸಹಸ್ರ ಎಂಬುದಾಗಿ ಕರೀತಾರೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳುವ ಮಾತುಗಳು ಬಹಳ ಸೊಗಸಾದ ಮಾತುಗಳು. ನಮ್ಮ ನಾಡಿಗಳಲ್ಲಿ ದೇವರಿದ್ದಾನೆ ಅಂತ ಕೇಳಿದ್ರಲ್ಲ, ನಾಡಿ ಈ ಶಬ್ದದ ಅರ್ಥ ಏನು ಹೇಳಿ? ನಿಮಗೆ ಹೇಳಿ ಅಂತ ನಾನು ಕೇಳುವುದಿಲ್ಲ, ಯಾವುದಾದ್ರೂ ಡಿಕ್ಷನರಿಯನ್ನು ನೋಡಿ ಬಂದು ಹೇಳಿ, ನೀವು ಸ್ವಂತ ಹೇಳುವುದು ಬೇಡ. ಶ್ರೀಮದಾಚಾರ್ಯರ ಸರ್ವ ಮೂಲಗಳನ್ನು ಮಾತ್ರ ಬಿಟ್ಟು ಯಾವ ಡಿಕ್ಷನರಿಯನ್ನು ತೆಗೆದು ನೋಡಿದರೂ ಕೂಡ ನೀವು ಹೇಳಬಹುದು, ಅವಕಾಶ ಇದೆ, ಸಿಗುವುದಿಲ್ಲ. ಸಂಸ್ಕೃತ ವಾಂಗ್ಮಯಕ್ಕೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಕೊಟ್ಟ ಕೊಡುಗೆ ಅಸದೃಶವಾದದ್ದು. ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ನಾಡಿ ನಾಡಿ ಅಂತ ಯಾಕೆ ಕರೀತಾರೆ? ಹೊರಗಿನ ನಾಡಿ, ಅದರೊಳಗಿರುವ ದೇವರು, ಇಬ್ಬರನ್ನು ನಾಡಿ ಅಂತ ಕರೆಯುವುದಕ್ಕೆ ಕಾರಣ ಲ ಮತ್ತು ಡ ಈ ಎರಡೂ ಶಬ್ದಗಳ ಅರ್ಥ ಸಂಸ್ಕೃತದಲ್ಲಿ ಒಂದೇ ಆಗುತ್ತೆ. ಲ ರ ಡ ಇವುಗಳೆಲ್ಲ ಒಂದೇ, ಧಾರವಾಡ ಧಾರವಾಡ ಎರಡೂ ಬರೆದಿರ್ತಾರ ಇಲ್ಲ ಬೋರ್ಡ್ ಮೇಲೆ, ಡ ಲ ರ ಇವುಗಳೆಲ್ಲ ಸಮಾನವಾಗಿ ಹೋಗ್ತದೆ. ನ ಅಲಂ ನಾಲಂ ಅದೇ ನಾಲಿ ನಾಡಿ. ಅಲಂ ಅಂದರೆ ಸತ್ ಪರಿಪೂರ್ಣ, ನ ಅಲಂ ಪರಿಪೂರ್ಣ ಅಲ್ಲ. ಇದೊಂದಿಲ್ಲದಿದ್ದರೆ ನಮ್ಮ ದೇಹ ಪರಿಪೂರ್ಣವಾಗುವುದಿಲ್ಲ. ಆದ್ದರಿಂದ ಇದಕ್ಕೆ ನ ಅಲಂ ನಾಲಂ ನಾಲಿ ನಾಡಿ ಅಂತ ಕರೀತಾರೆ. ಯಾವ ಒಂದು ನಮ್ಮಲ್ಲಿ ಇಲ್ಲದಿದ್ದರೆ ನಮ್ಮ ದೇಹವು ಅಪರಿಪೂರ್ಣವಾಗತ್ತೋ ಅದಕ್ಕೆ ನಾಡಿ ಎಂಬುದಾಗಿ ಹೇಳ್ತಾರೆ ಭಗವಂತ. ಪರಮಾತ್ಮ ನಮ್ಮೆಲ್ಲರ ದೇಹದೊಳಗಿದ್ದಾನೆ. ಆ ಭಗವಂತ ಒಂದು ವೇಳೆ ಇಲ್ಲ ಅಂತಾದರೆ ಈ 72,000 ಭಗವಂತನ ರೂಪಗಳಲ್ಲಿರುವ ಯಾವುದೇ ಒಬ್ಬ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿಲ್ಲ, ಅನುಗ್ರಹವನ್ನು ಕಡಿಮೆ ಮಾಡಿದ ಅಂತಾದರೆ ನಾವು ಬದುಕುವುದು ಸಾಧ್ಯ ಇಲ್ಲ. ನ ಅಲಂ ಅವನಿಲ್ಲದೆ ನಾವು ಬದುಕುವುದು ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನಿಗೆ ನಾಡಿ ಎಂಬುದಾಗಿ ಹೇಳ್ತಾರೆ. ಈ ಕಾರಣಕ್ಕಾಗಿ ಶ್ರೀಮದ್ ಆಚಾರ್ಯರು ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ. ಇಂತಹ ನಾಡಿ ಯಾವನಿಲ್ಲದೆ ನಮ್ಮ ದೇಹ ಪರಿಪೂರ್ಣವಾಗುವುದಿಲ್ಲ. ಪ್ರವಚನ ಕೇಳುವವರು ಈ ಕಡೆ ಗಮನ ಕೊಡ್ಬೇಕು, ಬೇರೆ ಕಡೆ ಆಕೆ ಓಡಾಡುವವರನ್ನು ನೋಡ್ಬಾರ್ದು. ಇದು ಮೆಂಟಲ್ ಆಪರೇಷನ್ ಇದೆ. ಆಪರೇಷನ್ ಮಾಡುವಾಗ ಆಚೆ ಈಚೆ ಗೋಣ ಹಾಕಿದ್ರೆ ತಲೆ ಕೆಟ್ಟ ಹೋಗ್ತದೆ. ಅವ್ರು ಯಾರಾದರೂ ಬಂದಿರ್ಬೋದು, ಸರಿಯಾಗಿ ಗಮನ ಕೊಡ್ಬೇಕು. ದೇವರಿಗಿಂತಲೂ ದೊಡ್ಡವರು ಪ್ರಪಂಚದೊಳಗಿಲ್ಲ. ಅದಕ್ಕಾಗಿಯೇ ದೇವರನ್ನು ನಾಡಿ ಅಂತ ಕರೆಯುವುದು. ಯಾವ ಭಗವಂತನಿಲ್ಲದೆ ಜಗತ್ತು ನಡೆಯೋದಿಲ್ಲ. ಅಂತಹ ಭಗವಂತನನ್ನು ನಾಡಿ ಎಂಬುದಾಗಿ ಹೇಳ್ತಾರೆ. ಎಷ್ಟು ಸುಂದರವಾದ ಅರ್ಥವನ್ನು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಏತದ್ವಿನ ನಾಲಮಿತಿ, ಅಂತಹ ನಮ್ಮ ದೇಹದ ಒಂದೊಂದು ನಾಡಿಗಳ ನರಗಳ ರಕ್ಷಣೆಗೆ ಅನಿವಾರ್ಯತೆ ಭಗವಂತನ ಒಂದೊಂದು ರೂಪಗಳಲ್ಲಿದೆ. ಆ ಪರಮಾತ್ಮನ ಅನುಗ್ರಹವಿಲ್ಲದ ಕಾರಣ ನಾವೇನಾದರೂ ತೊಂದರೆಗಳಿಗೆ ಈಡಾಗಬಹುದು. ಆ ತೊಂದರೆಗಳಿಗೆ ಈಡಾಗಬಾರದು. ಈ ಜನ್ಮದಲ್ಲಿ ಜನ್ಮಾಂತರದಲ್ಲಿಯೂ ಆ ತರಹದ ಅನರ್ಥ ನಮಗಾಗಬಾರದು ಅಂತಾಗಿದ್ದರೆ ಅದಕ್ಕಾಗಿ ಆ ಭಗವಂತನನ್ನು ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ಪರಮಾತ್ಮನನ್ನು ನಾವು ಸ್ಮರಿಸಬೇಕು, ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು.
ಇಷ್ಟು ನಮಗೂ ಬೃಹತಿ ಸಹಸ್ರಕ್ಕೂ ಘನಿಷ್ಠವಾದ ಸಂಬಂಧ ಇದೆ. ಪ್ರತಿ ಜೀವನದೊಳಗಲ್ಲ, ಪ್ರತಿ ಕ್ಷಣದೊಳಗೆ ನಮಗೂ ಬೃಹತಿ ಸಹಸ್ರದ ಸಂಬಂಧ ಇದೆ. ತಿಳಿಯಿರಿ, ಇಡೀ ಜೀವನದೊಳಗೆ ಒಂದ್ಸಲನೂ ನಾವು ಬೃಹತಿ ಸಹಸ್ರವನ್ನ ಸ್ಮರಿಸಿರುವುದಿಲ್ಲ, ಅದರ ಕಡೆಗೆ ಗಮನ ಕೊಡುವುದಿಲ್ಲ. ನಮ್ಮ ದೌರ್ಭಾಗ್ಯ ಇದು. ಶ್ರೀಮದ್ ಆಚಾರ್ಯರ ಶಿಷ್ಯರಾಗಿ ನಾವು ಗಮನ ಕೊಡುವುದಿಲ್ಲ ಅಂದ್ರೆ ಅಂತಹ ಬೃಹತಿ ಸಹಸ್ರದ ಸ್ಮರಣೆ, ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ಭಗವಂತನ ಚಿಂತನ ನಮಗೆ ಪ್ರತಿ ಕ್ಷಣದಲ್ಲಿ ಬರದಿದ್ದರೂ ಸರಿ, ಕನಿಷ್ಠ ಪಕ್ಷ ವಿಷ್ಣು ಸಹಸ್ರನಾಮವನ್ನಾದರೂ ಪಠನ ಮಾಡಿ ಅಂತಾರೆ. ಯಾಕೆ? ಈ ಭಗವಂತನ ಸಾವಿರ ಹೆಸರುಗಳೇನುಂಟೋ ವಿಷ್ಣು ಸಹಸ್ರನಾಮಗಳಲ್ಲಿ, ಆ ಭಗವಂತನ ಸಾವಿರ ರೂಪಗಳೇ ಈ 72,000 ಆಗಿದೆ. ಆ ಪರಮಾತ್ಮನ ವಿಶ್ವ ವಿಷ್ಣು ವಶತ್ಕಾರ ಎಂಬ ಹೆಸರಿನ ಒಂದೊಂದು ರೂಪ ಅದು 72 72 ವಿಕಾರ ಹೊಂದಿದೆ, ಪರಿಣಾಮ ಹೊಂದಿದೆ. ಪರಮಾತ್ಮ ಅರ್ಥಾತ್ ತಾನೇ 72 ರೂಪಗಳನ್ನು ಸ್ವೀಕರಿಸಿ 72 ನಾಡಿಗಳಲ್ಲಿದ್ದಾನೆ. ಇದರಂತೆ ವಿಷ್ಣು, ಅದರಂತೆ ವಶತ್ಕಾರ. ಹೀಗಾಗಿ ನಮಗೆ ಆ 72,000 ಭಗವಂತನ ರೂಪಗಳು ಗೊತ್ತೂ ಇಲ್ಲ, ಶ್ರೀಮದಾಚಾರ್ಯರು ಹೇಳಲೂ ಇಲ್ಲ, ನಮಗೆ ನೆನಪೂ ಆಗುವುದಿಲ್ಲ. ಬೇಡವೇ ಬೇಡ, ಸಾವಿರ ಹೆಸರುಗಳ ವಿಷ್ಣು ಸಹಸ್ರನಾಮವನ್ನು ನಾವು ಚೆನ್ನಾಗಿ ಪಠನ ಮಾಡಿದರೆ, ಭಕ್ತಿಯಿಂದ ಪರಮಾತ್ಮನನ್ನ ಚಿಂತನೆ ಮಾಡಿದರೆ, ಆ ವಿಷ್ಣು ಸಹಸ್ರನಾಮದಿಂದ ಈ ಬೃಹತಿ ಸಹಸ್ರವನ್ನು ಸಂಪೂರ್ಣವಾಗಿ ನಾವು ಅನುಸಂಧಾನ ಮಾಡಿದಂತೆ, ಅಷ್ಟು ಮಹಾಪುಣ್ಯ ವಿಷ್ಣು ಸಹಸ್ರನಾಮದ ಪಠನದಲ್ಲಿ ಇದೆ ಎಂದು ಶ್ರೀಮದಾಚಾರ್ಯರು ಹೇಳುತ್ತಾರೆ. ವಿಷ್ಣು ಸಹಸ್ರನಾಮ ಅಂದ್ರೆ ಇದು ಬರೀ ಸಾವಿರ ಅಲ್ಲ ಅಂತಾರೆ ಆಚಾರ್ಯರು. ಬರೀ ಸಾವಿರ ಅಲ್ಲ ಇದು, ಇದು 72,000 ಹೌದು, 72,00,000 ಹೌದು, 7 ಕೋಟಿಯೂ ಹೌದು. ಅನಂತವಾದ ಭಗವಂತ ವಿಶ್ವರೂಪಗಳನ್ನೇ ತಿಳಿಸಿಕೊಡುವ ಗ್ರಂಥ ಅದು ವಿಷ್ಣು ಸಹಸ್ರನಾಮ. ಮತ್ತು ಸಹಸ್ರನಾಮ ಅಂತ ಕರಿತೀರಲ್ಲ, ಸಾವಿರ ಮಾತ್ರ ತಾನೇ ಅದು, ಇನ್ಫಿನಿಟ್ ಹೇಗೆ? ಸಹಸ್ರ ಅಂದ್ರೆ ಸಾವಿರ ಅಲ್ಲ ಅಂತ ಆಚಾರ್ಯರು. ಸಹ ಸರತಿ ಇತಿ ಸಹಸ್ರ, ಸರ ಎಲ್ಲ ನಡೆಯೋದು, ಸರಿಯೋದು ಅಂತ ಕನ್ನಡದಲ್ಲಿ ಅಂತೇವಲ್ಲ, ಸರಿತಾನೆ ಅಂತ. ಸಹ ಸರತಿ, ದೇವರು ಹೇಗೆ ಸರಿತಾನೆ ಅವನ ಜೊತೆಗೆ ಈ ನಾಮಗಳು ಸರಿತವಂತೆ. ದೇವರು 10, ಅವನಿಗೆ 10 ನಾಮ. ದೇವರು 100 100 ನಾಮ. ದೇವರು 1,000 1,000 ನಾಮ. ದೇವರು 1,00,000,00,000 ಅನಂತ. ಆ ಅನಂತ ಭಗವಂತನನ್ನೂ ಕೊಂಡಾಡುತ್ತವೆ, ಅವನು ಸರದಂತೆ ಅವನ ಜೊತೆಗೆ ಸರಿಯುತ್ತವೆ. ಯಾವತ್ ಬ್ರಹ್ಮ ಇಷ್ಟಿತಂ ತಾವತೀವ, ಅವನು ಸರದಂತೆ ಅವನ ಜೊತೆಗೆ ಸರಿತವಂತೆ. ಸಹ ಸರತಿ, ಜೊತೆಗೆ ಸರಿತವೆ, ಆದ್ದರಿಂದ ಇವುಗಳಿಗೆ ಸಹಸ್ರ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ, ಅವನ ಹಗಲು ರಾತ್ರಿಗಳಿಗೆ, ಅವನ ನರ ನಾಡಿಗಳಿಗೆ, ಅವನ ರಕ್ತ ಅಸ್ಥಿ ಮಜ್ಜ ಮೇಧಸ್ಸು ಎಲ್ಲ ಧಾತುಗಳಿಗೆ ಅನಿವಾರ್ಯವಾಗಿ ಒಳಗೆ ರಕ್ಷಣೆಗೆ ಬೇಕಾದ ಆ ಭಗವಂತ ಅವನೇ ಈ ಬೃಹತಿ ಸಹಸ್ರ ಪ್ರತಿಪಾದ್ಯನಾಗಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು, ಯತ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ, ಯಾವ ಪರಮಾತ್ಮನಿಂದ ಈ ಜಗತ್ತಿನ ಪ್ರವೃತ್ತಿ ಎಲ್ಲ ನಡೆದಿದೆ, ಏನ ಸರ್ವಮಿದಂ ತತಂ, ಇಡೀ ಜಗತ್ತು ಯಾವ ಭಗವಂತನಿಂದ ವ್ಯಾಪ್ತವಾಗಿದೆ, ಒಳಗೆ ಹೊರಗೆ. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ನಿಂದತಿ ಮಾನವ, ಆ ಭಗವಂತನನ್ನು ನಾವು ಚೆನ್ನಾಗಿ ಅರ್ಚನೆ ಮಾಡಿದರೆ ಅದರಿಂದ ಮಾತ್ರ ನಾವು ಸಿದ್ಧಿಯನ್ನು ಪಡೆಯಬಹುದೇ ಹೊರತು. ನಿನ್ನೆ ಹೇಳಿದ ಹಾಗೆ, ನನ್ನ ತಲೆಗೆ ತೋರಿದ್ದನ್ನು ನಾನು ಮಾಡ್ತೇನೆ, ನನಗೆ ಸಿದ್ಧಿಯನ್ನು ಕೊಡಿ ಅಂದ್ರೆ ಭಗವಂತ ಕೊಡುವುದಿಲ್ಲ. ಯಾರ ಎದುರಿಗೆ ನಾವು ಹೇಳ್ತಾ ಇದ್ದೇವೆ ಅದನ್ನು ದೇವರು ತಿಳಿಸಿಕೊಟ್ಟ. ನಾನು ಯಾರೋ ಹೇಳ್ತಾ ಇದ್ದೇನೆ ಅಂತ ತಿಳಿಯಬೇಡಿ. ಯತಃಪ್ರವೃತ್ತಿರ್ಭೂತಾನಾಂ ಏನ ಸರ್ವವಿಧಂ ತತಂ, ಇಂತಹ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಎಚ್ಚರ ಇರಲಿ. ಜಗತ್ತಿನ ಸಣ್ಣ ಸಣ್ಣ ಆಗುಹೋಗುಗಳು ನನ್ನಿಂದ, ಜಗತ್ತಿನ ಅಣುರೇಣು ತೃಣ ಕಾಷ್ಠಗಳಲ್ಲಿ ತುಂಬಿಕೊಂಡವನು ನಾನು. ನಾನು ಹೇಳ್ತಾ ಇದ್ದೇನೆ, ನಾನು ಹೇಳಿದಂತೆ ನಡೆಯದೇ ಇದ್ದು ನಿನಗೆ ಒಳಿತ ಅದೀತ ಹೇಗೆ? ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ, ನನ್ನನ್ನು ನೀನು ಸಂತೋಷಪಡಿಸು, ಅದರಿಂದ ಶ್ರೇಷ್ಠವಾದ ಸಿದ್ಧಿಯನ್ನು ಹೊಂದುತ್ತೀ ಎಂಬ ಸಂದೇಶವನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ನೀಡುತ್ತಾ ಇದ್ದ. ಶ್ರೀಕೃಷ್ಣ ಅಂತ